ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ನಾನು ದಶಾಭುಕ್ತಿಗಳ ಬಗ್ಗೆ ಮಾತಾಡಿದ್ದೆ ತೊ ಜಾತಕದಲ್ಲಿ ದಶಾಭುಕ್ತಿ ಯಾವ ರೀತಿ ಕೆಲಸ ಇದೆ ಅದು ಯಾವ ರೀತಿಯ ನಿಮಗೆ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ಅದರ ಬಗ್ಗೆ ಮಾತಾಡ್ತಿದ್ದೆ ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತೇನೆ ಆನಂತರ ಹೆಸರಿನ ಬಗ್ಗೆ ಮಾತಾಡಿದ್ದೆ ಅದನ್ನು ನೆಕ್ಸ್ಟ್ ಹೆಸರಿನ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ವಿಶೇಷವಾಗಿ ನಿನ್ನೆ ರಾಹು ಮಹಾರಾಜ ರೈಟ ತೊ ರಾಹು ರಾಹುವನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ರಾಹು ಯಾವ ರೀತಿ ಕಂಟ್ರೋಲ್ ಆಗ್ತಾನೆ ಅದಕ್ಕೆ ಬೇಕಾದಂಥ ಪರಿಹಾರಗಳೇನು ಮತ್ತು ರಾಹು ದಶ ನಡೆದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿಯ ಫಲಾಫಲಗಳು ನಿಮ್ಮನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತವೆ ಅಂತ ಹೇಳಿದ್ದೇನೆ ಅಥವಾ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಇವತ್ತು ಇವತ್ತೇನು ಮಾಡೋಣ ರಾಹುವಿನ ನಂತರ ಯಾರು ಬರ್ತಾರೆ ಗುರುದಶೆ ಸ್ಟಾರ್ಟ್ ಆಗುತ್ತೆ ಬೃಹಸ್ಪತಿಯ ದಶೆ ಸ್ಟಾರ್ಟ್ ಆಗುತ್ತೆ ಓಕೆ ಅಥವಾ ಒಳ್ಳೆಯ ದಶೆ ಪರವಾಗಿಲ್ಲ ಇನ್ನು ಲಗ್ನಕ್ಕೆ ಅನುಗುಣವಾಗಿ ಆ ದಶೆಯಲ್ಲಿ ವೇರಿಯೇಷನ್ ಬರ್ಬೋದು ಅದು ಬಿಟ್ಟರೆ ಗುರು ದಶೆ ಅಂತ ಏನಿದೆ ವಿಶೇಷವಾಗಿ ಏನಾಗುತ್ತೆ ಗುರುದೇಶ ಬಂದಾಗ ಆತ ನಿಮಗೆ ಅಬಂಡೆನ್ಸನ್ನು ಕೊಡಬೇಕು ಗ್ರೋತನ್ನು ಕೊಡಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ಕಂಡೀಷನ್ಸ್ ಅಪ್ಲೈ ಇರುತ್ತೆ ಬರೀ ನಿಮಗೊಂದು ಗುರುದೇಶ ಬಂದುಬಿಡ್ತು ತೊ ಆ ರೀತಿ ಆಗುತ್ತೆ ಅಂತ ಎಣಿಸೋದು ಖಂಡಿತ ತಪ್ಪಾಗುತ್ತೆ ಯಾಕಂದರೆ ನಿಮ್ಮ ಬಿಹೇವಿಯರ್ ಏನಿದೆ ನಿಮ್ಮ ಸ್ವಭಾವ ಏನಿದೆ ನೀವು ಏನು ಮಾಡ್ತೀರಾ ಅದ್ರ ಮೇಲಿಂದ ಡಿಪೆಂಡಾಗಿ ಮಹಾರಾಜನಿಂದ ಅದೇನು ರಿಸಲ್ಟ್ ಬರಬೇಕು ಅದು ಬರಲಿಕ್ಕೆ ಶುರು ಆಗುತ್ತೆ ಓಕೆ ಎಕ್ಸಾಂಪಲ್ ತಗೊಳ್ಳಿ ಗುರುದೇಶ ಸ್ಟಾರ್ಟ್ ಆಯ್ತು ಈಗ ಹದಿನಾರು ವರ್ಷದ ದಶೆ ಗುರು ದಶೆ ಹೆಚ್ಚಾಗಿ ಅದು ಬಹಳ ಫೇವರೇಬಲ್ ಆಗಲೇಬೇಕು ಎಲ್ರಿಗೂ ಕೂಡ ಯಾಕಂದರೆ ಗುರು ಬಂದು ಭಾಗ್ಯಾಧಿಪತಿ ಆಗ್ತಾನೆ ಆತ ಭಾಗ್ಯಾಧಿಪ ಸೊ ಭಾಗ್ಯದಲ್ಲಿ ಆತ ನಿಮಗೆ ಇನ್ಕ್ರೀಸ್ ಮಾಡಬೇಕು ಅಥವಾ ಅಬಂಡೆನ್ಸನ್ನು ಕ್ರಿಯೇಟ್ ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಅಭಿವೃದ್ಧಿ ಕಾರಕನೇ ಗುರುವಾಗಿರ್ತಾನೆ ಹಾಗಾದರೆ ಒಂದು ವೇಳೆ ಗುರುದಶೆ ನಡೀತಾ ಉಂಟು ನಿಮಗೆ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಗುರುದಶೆ ನಡೀತಾ ಉಂಟು ನಿಮಗೆ ಅಭಿವೃದ್ಧಿ ಬರ್ತಾಯಿಲ್ಲ ಗುರು ದಶೆ ನಡೀತಾ ಉಂಟು ನಿಮಗೆ ಒಳಗಿಂದ ಅದಕ್ಕೆ ಖುಷಿ ಬರಬೇಕು ಅದು ಯಾವ ಹ್ಯಾಪಿನೆಸ್ ಬೇಕು ಆ ಹ್ಯಾಪಿನೆಸ್ ನಿಮ್ಮಲ್ಲಿಲ್ಲ ಅಂದಾಗ ಗುರು ಎಲ್ಲೊಂದು ಕಡೆ ನಿಮ್ಮ ಜಾತಕದಲ್ಲಿ ಎಫ್ಲಿಕ್ಷನ್ನಲ್ಲಿದ್ದಾನೆ ಅಂತ ಒಂದು ಇಂಡಿಕೇಶನ್ ಇದೆ ಅಂದರೆ ಆತ ತೊಂದರೆಯಲ್ಲಿದ್ದಾನೆ ಆತನಿಗೆ ಯಾವುದೋ ಒಂದು ಬ್ಯಾಡ್ ಪ್ಲಾನೆಟ್ಸ್ನ ಇನ್ಫ್ಲೂಯೆನ್ಸ್ ಇದೆ ಅದಕ್ಕೋಸ್ಕರ ಗುರು ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಮಾಡೋದಿಲ್ಲ ಅಂತ ಒಂದು ಇಂಡಿಕೇಷನ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆ ತೊ ಒಂದು ವೇಳೆ ಎಣಿಸ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಇನ್ನೊಂದೇನಾಗುತ್ತೆ ಅಂದರೆ ನಿಮ್ಮ ಬಿಹೇವಿಯರ್ ಸರಿ ಇಲ್ಲ ಅಂತ ನಿಮ್ಮ ಬಿಹೇವಿಯರ್ ಸ್ವಭಾವ ಸರಿ ಇಲ್ಲ ಅಂದರೆ ಗುರು ದರ್ಶನ ನಡೆದಾಗ ಬಹಳ ಮುಖ್ಯವಾಗಿರುವಂಥದ್ದು ನಿಮ್ಮಲ್ಲಿ ಇದ್ದದ್ದನ್ನು ಬೇರೆಯವರಿಗೆ ಕೊಡಬೇಕು ನೀವು ಗುರುವಿನ ತತ್ವ ಏನಿರ್ತದೆ ಇದ್ದದ್ದನ್ನು ದಾನ ಮಾಡೋದು ಇದ್ದದ್ದನ್ನು ಬೇರೆಯವ್ರಿಗೆ ಕೊಡು ನಿಮ್ಮಲ್ಲಿ ಅದು ದುಡ್ಡು ಉಂಟದು ದುಡ್ಡು ಅಲ್ವಾ ಅಥವಾ ನಿಮ್ಮಲ್ಲಿ ವಿದ್ಯೆ ಉಂಟು ವಿದ್ಯೆ ಅಥವಾ ಇನ್ನಿದ ಏನು ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಲ್ವಾ ಯಾವುದೇ ಅನಾಥಾಶ್ರಮಕ್ಕೆ ದಾನ ಮಾಡ್ತೀರಾ ನೀಡಿ ಪೀಪಲ್ಸ್ಗೆ ದಾನ ಮಾಡ್ತೀರಾ ನಿಮ್ಮಲ್ಲಿದ್ದ ವಿದ್ಯೆಯನ್ನು ಮಕ್ಕಳಿಗೆ ದಾರೆ ಇರಿತೀರಾ ಅಥವಾ ನಿಮ್ಮಲ್ಲಿ ಯಾವುದೇ ಟೆಕ್ನಿಕ್ಸ್ ಇದೆ ಆ ಟೆಕ್ನಿಕ್ಸನ್ನು ಬೇರೆಯವ್ರಿಗೆ ಧಾರೆ ಇರಿತೀರಾ ನೀವೇನು ಬೇಕಾದರೂ ಮಾಡಿ ಸೊ ಇದನ್ನು ಯಾವಾಗ ನೀವು ಕೊಡುವಂಥದ್ದನ್ನು ಬೆಳೆಸ್ಕೊಂಡ್ರಿ ಆವಾಗ ಗುರುವಿನಿಂದ ನಿಮಗೇನಾಗುತ್ತೆ ಅಬಂಡೆನ್ಸ್ ಬರುತ್ತೆ ಅಭಿವೃದ್ಧಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಅಥವಾ ಆತ ನಿಮಗೆ ಆಗ ನಿಮ್ಮ ಮೇಲೆ ಕೃಪೆಯನ್ನು ಹರಿಸ್ತಾನೆ ಒಂದು ವೇಳೆ ಎಣಿಸ್ಕೊಳ್ಳಿ ನೀವು ಕಂಜ್ಯೂಸ್ ಮಾರವಾಡಿ ನಿಮಗೆ ಒಂದು ಪೈಸೆ ಕೂಡ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಏನೇ ಇದ್ದರೂ ಕೂಡ ಯಾರಿಗೂ ಕೊಡುವಂಥದ್ದು ನಿಮಗೆ ಆಗುವುದೇ ಇಲ್ಲ ರೈಟ ಯಾರಿಗೂ ಒಂದು ಪೈಸೆಯೂ ಕೊಡಲ್ಲ ಅಥವಾ ಯಾರಿಗೂ ಒಂದು ಅನ್ನದಾನೂ ಮಾಡಲ್ಲ ಅನ್ನೂ ಕೊಡಲ್ಲ ಯಾವುದು ಕೂಡ ಕೊಡಲ್ಲ ಅಂದಾಗ ಗುರುದಶೆ ಬಂದು ಕೂಡ ನಿಮಗೆ ಪ್ರಯೋಜನ ಇಲ್ಲ ಅಂತಾಯಿತು ಗುರುದಶೆ ಬಂದರೂ ಕೂಡ ನಿಮಗೆ ಅದು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಲ್ಲ ಇದನ್ನು ನೆನ್ಪಿಟ್ಕೊಳ್ಬೇಕು ಎಲ್ಲರೂ ಕೂಡ ಓಕೆನಾ ಅನ್ಯತಾ ಅಲ್ವಾ ನೋಡಿ ಯಾವತ್ತು ನೋಡಿ ಗುರು ಅಂತಲ್ಲ ಯಾವುದೇ ದಶ ಬಂದರೂ ಇದನ್ನು ಫಾಲೋ ಮಾಡಬೇಕು ಬಟ್ ಗುರು ಏನು ಮಾಡ್ದೆ ಗುರುವಿಗೆ ಇರುವಂತದ್ದು ಕೊಡಲಿಕ್ಕೆ ಮಾತ್ರ ಗೊತ್ತಿರುವಂತದ್ದು ತಗೊಳ್ಳುವಂಥದ್ದಲ್ಲ ಗುರು ಯಾವತ್ತೂ ತಗೊಳ್ಳಲ್ಲ ಇದೊಂದು ವಿಷಯ ಅದಕ್ಕೋಸ್ಕರ ದರ್ಶನ ನಡೆದಾಗ ಯಾರಿಂದಾದರೂ ದಾನ ತಗೊಳ್ಳೋದಾಗಲಿ ಅಥವಾ ಯಾರಿಂದಾದರೂ ಪ್ರೆಸೆಂಟೇಶನ್ ತಗೊಳ್ಳೋದು ಕೂಡ ನಿಮಗೆ ಕೆಲವೊಂದು ಬಾರಿ ಅದು ತೊಂದರೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುತ್ತೆ ಅದಕ್ಕೆ ಗುರುದೇಶ ಬಂದಾಗ ದಾನ ಮಾಡುವಂಥದ್ದನ್ನು ಕಲ್ತ್ಕೊಳ್ಬೇಕಾಗುತ್ತೆ ಅದರಿಂದ ಪ್ರಾರಂಭ ಮಾಡಿ ಈಗ ನಿಮಗೆ ಸ್ಯಾಲ್ರಿ ಕಡಿಮೆ ಸರ್ ಏನು ಮಾಡುವ ಹಾಗಿಲ್ಲ ಸ್ಯಾಲ್ರಿ ತೀರಾ ಕಡಿಮೆ ನಾನು ದಾನ ಮಾಡುವ ಹಾಗಿಲ್ಲ ಪರವಾಗಿಲ್ಲ ನೀವೇನು ಮಾಡಿ ಸ್ಯಾಲ್ರಿಯಲ್ಲಿ ಒಂದಷ್ಟು ಪರ್ಸೆಂಟೇಜನ್ನು ನೀವು ತೆಗೆದಿಟ್ಟು ಅದನ್ನು ಒಟ್ಟುಗೂಡಿಸಿ ಯಾವಾಗ ದೊಡ್ಡ ಅಮೌಂಟ್ ಆಗುತ್ತೆ ಆ ಮೂಮೆಂಟಲ್ಲಿ ರೇಷನ್ ಖರೀದಿ ಮಾಡಿ ಅನಾಥಾಶ್ರಮಕ್ಕೆ ದಾನ ಮಾಡಿ ಓಕೆ ಯಾಕಂದರೆ ನಿಮ್ಮಲ್ಲಿ ಆ ಒಂದು ಥಾಟ್ಸ್ ಆದರೂ ಬಂತಲ್ಲೋ ಕೊಡಬೇಕು ಅನ್ನೋ ಭಾವ ಆ ಕೊಡಬೇಕು ಅನ್ನೋ ಭಾವ ಜಾಗೃತ ಆಗಿಬಿಡ್ತು ಅಂದಾಗ ಗುರು ಮಹಾರಾಜ ಕೂಡ ಏನು ಮಾಡ್ತಾನೆ ನಿಮಗೆ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂದು ವೇಳೆ ಭಾವನೆನೇ ಇಲ್ಲ ಅಂದರೆ ಆ ಭಾವನೆ ಇಲ್ಲ ಭಾವನೆಯೇ ಇಲ್ಲ ಯಾರಿಗೂ ಕೊಡಬೇಕನ್ನೋ ಇಲ್ಲ ಅಂದಾಗ ದೇವರಾಣಿಗೂ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋಲ್ಲ ಇದನ್ನು ನೆನಪಿಟ್ಕೊಳ್ಬೇಕು ಈಗ ಈಗ ಎಣಿಸ್ಕೊಳ್ಳಿ ನಮ್ಮಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಓಕೆನಾ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಓಕೆನಾ ಎಲ್ಲ ದುಡ್ಡು ಕೋಟಿಗಟ್ಟಲೆ ಸಂಪಾದನೆ ಮಾಡುವರಿದ್ದಾರೆ ಸೊ ನೀವು ಅದನ್ನು ಎಣಿಸ್ಬೇಡಿ ಅವ್ರು ಕೂತಲ್ಲೇ ಬರುತ್ತೆ ಅಲ್ವಾ ಅಥವಾ ಅವ್ರಿಗೆ ಹಾಗೇನೇ ಬರುತ್ತೆ ನೋ ಅವ್ರೇನು ಮಾಡಿರ್ತಾರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿರ್ತಾರೆ ಒಂದಷ್ಟು ಜನಕ್ಕೆ ಸಹಾಯ ಮಾಡಿರ್ತಾರೆ ಒಂದಷ್ಟು ದಾನ ಧರ್ಮ ಮಾಡಿರ್ತಾರೆ ಅದರ ಮುಖಾಂತರ ಎಷ್ಟು ಪ್ರಕೃತಿಗೆ ಕೊಡ್ತಾ ಹೋಗ್ತಾರೆ ಎಷ್ಟು ಬೇರೆಯವ್ರಿಗೆ ಕೊಡ್ತಾ ಅಷ್ಟು ಅವ್ರ ಪಾಲಿಗೆ ಜಮಾ ಆಗುತ್ತಾ ಹೋಗುತ್ತೆ ಏನು ನೀವು ಕೊಡುವಂತಹ ಒಂದು ಆ ಒಂದು ಟೆಕ್ನಿಕ್ಸ್ ನಿಮ್ಮಲ್ಲಿಲ್ಲ ಕೊಡುವಂತಹ ಸ್ವಭಾವ ನಿಮ್ಮಲ್ಲಿಲ್ಲ ನಿಮಗೆ ಭಾವನೆ ಬಂದಿಲ್ಲ ಅಂದಾಗ ಮೇ ಬಿ ನಿಮಗೆ ಬರಬೇಕಾದಂತೂ ಕೂಡ ಪ್ರಕೃತಿಯಿಂದ ಕಟಪ್ ಆಗುತ್ತೆ ಆವಾಗ ನಿಮಗೆ ಪ್ರಾಬ್ಲಮ್ ಅಂತೂ ಆಗುತ್ತೆ ಅದಕ್ಕೋಸ್ಕರ ಗುರುದೇಶ ನಡೆದಾಗ ಇದನ್ನು ಬಹಳ ಜಾಗೃತರಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾವಾಗ ನೀವು ದಾನ ಮಾಡಲಿಕ್ಕೆ ಶುರು ಮಾಡ್ತೀರಾ ಗುರುದೇಶೆ ನಿಮಗೆ ಅತ್ಯುತ್ತಮವಾದ ರಿಸಲ್ಟನ್ನು ಕೊಡ್ತಾನೆ ಇನ್ನೊಂದು ಮಾತು ನೆನಪಿಟ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು ತೆಗೆದುಕೊಂಡು ಗೊತ್ತಿಲ್ಲ ಅದೇ ರೀತಿ ಜಾತಕದಲ್ಲಿ ಇನ್ನೊಂದು ಪ್ಲಾನೆಟ್ಸ್ ಇದೆ ಮರ್ಕುರಿ ಮರ್ಕುರಿ ಬಂದು ಬುಧ ಬುಧನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು ಕೊಟ್ಟು ಗೊತ್ತಿಲ್ಲ ಯಾಕಂದರೆ ಬುಧ ಬಂದು ಬಿಸ್ನೆಸ್ ಓಕೆ ನಾವು ಗುರು ಬಂದು ಜ್ಞಾನಕಾರಕ ಓಕೆ ಜ್ಞಾನ ಕೊಡುವ ಗುರು ಓಕೆ ಹಾಗಾದ್ರೆ ಗುರುವಿನಿಂದ ಅಬಂಡೆನ್ಸ್ ಬೇಕು ಗುರುವಿನಿಂದ ಎಲ್ಲ ಎಲ್ಲ ಒಂದು ಅಪ್ಲಿಕ್ಷನ್ ನಿವಾರಣೆ ಆಗ್ಬೇಕು ಗುರುವಿನಿಂದ ಖುಷಿ ಆಗಬೇಕು ಗುರುವಿನಿಂದ ಅಬಂಡೆನ್ಸ್ ಅಥವಾ ಅಭಿವೃದ್ಧಿ ಬರಲೇಬೇಕನ್ನು ಇಚ್ಛೆ ಉಳ್ಳವರು ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಅಥವಾ ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ರೈಟ್ ತಾರೆ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ ಜಸ್ಟ್ ನಮಸ್ತೆ

ಹಾ ನನಗೆ ಅದೇ ಗುರುದ್ವಿ ಸಮಸ್ಯೆಗಳ ಸಮಸ್ಯೆಗಳು ಗುರುದು ಸಮಸ್ಯೆಗಳು ಗುರುದ್ವಿ ನಮ್ಮ ಅದು ಇರುದೇ ಹಾಗೆಲ್ಲ ಜ್ಯೋತಿ ಅಂತ ಹೆಸರು ಇಟ್ಕೊಂಡಾಗ ಇರುವುದೇ ಹಾಗೆ ರೈಟ್ ಜ್ಯೋತಿ ಅಂತ ಹೆಸರಿಟ್ಕೊಂಡು ಡಿಸ್ಟರ್ಬೆನ್ಸ್ ಅದು ಇನ್ನೇನು ಹೇಳಿದ್ದೇನೆ ಚಾಚಾ ಜಾಚ ಅಕ್ಷರದ ಇಟ್ಕೊಂಡಾಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಮ್ಯಾರಿಡ್ ಲೈಫಲ್ಲಿ ಸುಖ ಇರುವುದಿಲ್ಲ ನಿಮ್ಗೆ ಯಾವ್ದು ಕೂಡ ಸಪೋರ್ಟ್ ಇರುವುದಿಲ್ಲ ಮತ್ತೊಂದೇನಂದ್ರೆ ಯಾವುದೇ ಕೆಲಸ ಕಾರ್ಯಗಳು ಪೂರ್ತಿ ಆಗ್ಲಿಕ್ಕೆ ಬಿಡಲ್ಲ ಯಾವ್ದು ಕೂಡ ಅರ್ಧಾರ್ಧನೆ ಆಗಿರುತ್ತೆ ನಿಮ್ಗೆ ರೆಮಿಡಿಸ್ ಹೇಳ್ಕೊಡ್ತೀನಿ ನಮ್ಮ ಸೊ ಅದನ್ನ ಫಾಲೋ ಮಾಡಿ ಜ್ಯೋತಿ ಅವ್ರ ನೀವು ಗೆಲ್ತಿರೋ ಲೈಫನ್ನ ರೈಟ್ ಆ ನೋಡಿ ಒಳ್ಳೆ ಜಾತಕ ಆಯ್ತಾ ಅಂತ ಪ್ರಾಬ್ಲಮೆಟಿಕ್ ಜಾತಕ ಅಲ್ಲ ನಿಜವಾಗಿ ಒಳ್ಳೆ ಜಾತಕ ಬಟ್ ನಿಮ್ಗೆ ಅಲ್ಲಿ ಕೇತು ಮಹಾರಾಜ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಸ್ವಲ್ಪ ತಲೆ ಬಿಸಿ ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನ ಸ್ವಲ್ಪ ಏನಂದ್ರೆ ನೀವು ಸ್ವಲ್ಪ ಜಾಸ್ತಿ ಮೌನವಾಗಿರ್ತಾರೆ ಯಾರ ಜೊತೆ ಕೂಡ ಓಪನ್ ಅಪ್ ಆಗುದಿಲ್ಲ ಉಂಟು ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಉಂಟಮ್ಮ ರೈಟಾ ಸೊ ಏನ್ ಮಾಡ್ಬೇಕು ಈಗ ಗೊತ್ತಾ ನಿಮ್ಗೆ ಗಣಪತಿ ಟೆಂಪಲ್ ಗೆ ಹೋಗ್ತಾ ಇರ್ಬೇಕಮ್ಮ ನೀವು ಓಕೆನಾ ಗಣಪತಿ ನಿಮಗೆ ಸಪೋರ್ಟಿವ್ ಗಣಪತಿ ಆಯ್ತಾ ಗಣಪತಿ ಟೆಂಪಲ್ಗೆ ನೀವು ಹೋಗ್ತಾ ಇರಬೇಕಾಗುತ್ತೆ ಗಣಪತಿ ಟೆಂಪಲ್ಗೆ ಹೋದಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬಳಿಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದನ್ನ ಯಾತೋ ಮಂಗಳವಾರ ದಿನ ಅಥವಾ ಬುಧವಾರ ದಿನ ಈ ಎರಡು ಎರಡರಲ್ಲಿ ಒಂದು ದಿನ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆಯನ್ನು ಅರ್ಪಣೆ ಮಾಡಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಮತ್ತೆ ನಿಮ್ಗೆ ಈಗ ತರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತೊಂಡು ನಾನು ಹೇಳ್ತೀನಿ ಹನ್ನೊಂದು ಪ್ರದಕ್ಷಿಣೆಗಳನ್ನು ಗಣಪತಿ ಟೆಂಪಲ್ ಅಲ್ಲಿ ಹಾಕಿ ಬನ್ನಿ ಅಂತ ಹೇಳ್ತೇನೆ ಸೊ ಇದನ್ನ ಮಾಡಿದಾಗ ಮೇ ಬಿ ನಿಮ್ಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇಲ್ಲಾಂದ್ರೆ ಈ ಜಾತಕ ಏನ್ ಗೊತ್ತಾ ಈ ಜಾತಕ ಮ್ಯಾರಿಡ್ ಲೈಫಲ್ಲೂ ಪ್ರಾಬ್ಲಮ್ ಮನೆ ವಿಚಾರ ಪ್ರಾಬ್ಲಮ್ ಯಾಕೆ ಡಿಪ್ರೆಷನ್ ಆ ಪರಿಸ್ಥಿತಿ ಉಂಟಮ್ಮ ಎನಿವೆ ನಾನು ಹೇಳಿದ ಬರೇ ಗಣಪತಿ ಟೆಂಪಲ್ಗೆ ಹೋಗುದು ಇಷ್ಟೇ ಮಾಡಿದ್ರೆ ಸಾಕು ಇದನ್ನ ಮಾತ್ರ ಕಂಟಿನ್ಯೂ ಮಾಡಬೇಕು ಯಾವ್ದೇ ಕಾರಣಕ್ಕೂ ಡ್ರಾಪ್ ಮಾಡುವ ಹಾಗಿಲ್ಲ ಕಂಟಿನ್ಯೂ ಮಾಡಬೇಕಾಗುತ್ತೆ ರೈಟ್ ಓಕೆನಾ ಈಗ ರನ್ನಿಂಗ್ ಆಗ್ತಾ ಉಂಟು ಈ ಮೂವತ್ತರ ಸೀರೀಸ್ ಏನ್ ಗೊತ್ತಾ ಈ ಮೂವತ್ತರ ಏನು ತರ್ಟಿ ಟು ತರ್ಟಿ ಸಿಕ್ಸ್ ಒಂದು ಸೀರೀಸ್ ನಡೀತಾ ಉಂಟು ಅದರಲ್ಲಿ ಜಾಸ್ತಿ ಆಧ್ಯಾತ್ಮಲ್ಲಿ ಹೋಗಬೇಕು ಅಂತ ಇಂಡಿಕೇಶನ್ ಇದೆ ನೀವೇಂದ್ರೆ ಕೆಲಸ ಏನಾದ್ರು ಮಾಡ್ತೀರಮ್ಮ ಹೇಳಿ ಕೆಲಸ ಕೆಲಸ ಮಾಡುದಾದ್ರೆ ಕೆಲ್ಸದಲ್ಲಿ ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಒಂದು ಒಳ್ಳೆಯ ಸ್ಟೇಟಸ್ ಸಿಗುವಂತ ಎಲ್ಲಾ ಯೋಗವಾಗಿ ಜಾತಕದಲ್ಲಿ ಉಂಟಮ್ಮ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಓಕೆನಾ ಸೊ ಅದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತೆ ಗಣಪತಿ ನಂಬಲ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದು ಈ ಜಾತಕ ಪ್ರೊಸೀಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇನು ಸಮಸ್ಯೆ ಬರ್ತಾ ಉಂಟು ಆ ಸಮಸ್ಯೆ ಕೂಡ ನಿವಾರಣೆ ಆಗ್ಲಿ ಸ್ಟಾರ್ಟ್ ಆಗುತ್ತಮ್ಮ ಬೇರೆ ಏನು ಬೇಕಾಗಿಲ್ಲಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಜ್ಯೋತಿ ಮೇಡಮ್ ರೈಟ್ ಎಸ್ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಹೋಗ್ಕೋತಾ ಇದೆ ಅಲ್ವಾ ಎರಡು ಅಕ್ಷರದ ಹೆಸರು ತಾನೆ ಜ್ಯೋತಿ ಅಲ್ವಾ ಮನೆಯಲ್ಲೆಲ್ಲ ಎಷ್ಟೆಲ್ಲ ತುಂಡು ತುಂಡಾದ ಇದೆಯಾ ಎಷ್ಟು ವಯರ್ ಇಟ್ಕೊಂಡಿದ್ದೀರಾ ಎಷ್ಟು ಪೈಪ್ಸ್ ಇಟ್ಕೊಂಡಿದ್ದೀರಾ ಅಥವಾ ಅದನ್ನೆಲ್ಲ ರಿಮೂವ್ ಮಾಡಬೇಕು ಮನೆಯಿಂದ ಅಲ್ವಾ ಅದು ಅಷ್ಟು ಸುಲಭ ಅಲ್ಲ ಓಕೆ ನಾನು ಸ್ಟಡಿ ಮಾಡಿದ ಪ್ರಕಾರ ಈ ಜ್ಯೋತಿ ಅನ್ನೋ ಹೆಸರನ್ನ ಯಾರೆಲ್ಲ ಇದ್ದಾರೆ ಅವ್ರಿಗೆ ಈ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ದುಡ್ಡು ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾ ಇರ್ತವೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಅವ್ರ ಪಾಲಿಗೆ ಬರುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಮ್ಯಾರಿಡ್ ಲೈಫ್ ಚೆನ್ನಾಗಿ ಕೂಡ ಇರ್ಬೋದು ಬಟ್ ಅಲ್ಲೇನೋ ಒಂದು ಬ್ಲ್ಯಾಕ್ ಡಾಟ್ ಏನೋ ಒಂದು ಐಬು ಏನೋ ಒಂದು ನನಗೆ ಇನ್ನೂ ಏನೋ ಬೇಕು ಆ ಒಂದು ಏನು ಹಪಾ ಹಪಿ ನೋಡಿ ಇವರಲ್ಲಿ ಇದ್ದೇ ಇರುತ್ತೆ ಈ ಪರಿಸ್ಥಿತಿ ಓಕೆ ಗೊತ್ತಾಯ್ತು ಓಕೆ ಬಂದ್ ಬೇಡ ಗುರುದೇಶಕ್ಕೆ ಸಂಬಂಧಪಟ್ಟದ ಓಕೆ ತೊ ಗುರುದೇಶ ಬಂದಾಗ ನೀವೇನು ಮಾಡಬೇಕಾಗುತ್ತೆ ದಾನ ಧರ್ಮ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗುತ್ತೆ ರೈಟ್ ಇದು ಮಾಡಿಲ್ಲ ಅಂದ್ರೆ ಗುರುದೇಶದಲ್ಲಿ ಯಾವ ಇಂಪ್ಯಾಕ್ಟ್ ನಿಮಗೆ ಕ್ರಿಯೇಟ್ ಆಗ್ಬೇಕು ಅದು ಆಗಲ್ಲ ಆನಂತರ ನಿಮ್ಮ ಹಿರಿಯರು ಯಾರಿದ್ದಾರೆ ಅದು ತಂದೆ ಇರ್ಬೋದು ಗುರುಗಳಿರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಅಣ್ಣ ಇರ್ಬೋದು ಅಕ್ಕ ಇರ್ಬೋದು ನಿಮ್ಮಗಿಂತ ಹಿರಿಯರು ಯಾರಿದ್ದಾರೆ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಮಾತಾಡಬೇಕಾದ್ರೆ ಬಾರಿ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಅಷ್ಟು ಸುಲಭ ಅಲ್ಲ ಗುರು ಏನಿರ್ತಾನಲ್ವಾ ಅಲ್ವಾ ನಿಮ್ಮ ಮಾತುಗಾರಿಕೆ ಅಲ್ವಾ ನೀವು ಯಾರನ್ನ ಯಾವ ರೀತಿ ಸಂತೈಸ್ತೀರಾ ಯಾವ ಯಾರ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಾ ತೊ ಅದ್ರ ಮೇಲಿಂದ ಗುರು ಡಿಪೆಂಡ್ ಆಗಿ ನಿಮ್ಗೆ ಮಾಡ್ತಾನೆ ರಿಸಲ್ಟ್ ಕೊಡ್ತಾನೆ ಸುಮ್ಮನೆ ಕೊಡಲ್ಲ ಯಾರ ಜೊತೆ ಜಗಳ ಮಾಡೋದು ಯಾರಿಗೋ ಇನ್ಸಲ್ಟ್ ಮಾಡೋದು ಯಾರನ್ನೋ ಕೆಳಗೆ ಹಾಕುದು ಯಾರನ್ನೋ ತುಳಿಯುವುದು ಅಲ್ವಾ ಬೆಳಿಗ್ಗೆ ಎದುರಿಂದ ಸಾಕು ಜಗಳ ಸ್ಟಾರ್ಟ್ ಮಾಡೋದು ಹೆಂಡತಿ ಜೊತೆ ಜಗಳ ಗಂಡನ ಜೊತೆ ಜಗಳ ಇದೇ ಆಯಿತು ನಿಮ್ಮ ಜೀವನ ತೊ ಅಲ್ಲಿ ಯಾವುದೇ ದಶಾಭುಕ್ತಿ ಬಂದರೂ ಕೂಡ ನಿಮ್ಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋಲ್ಲ ಯಾಕಂದ್ರೆ ನೀವು ಇರುವುದೇ ಹಾಗೆ ನಿಮ್ಮನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ರಾಗ ಅದೇ ಹಾಡು ಪ್ರತಿದಿನ ನಿಮ್ಮ ಮನೆಯಲ್ಲಿ ಅದರಿಂದಾಗಿದ್ದು ಗುರುದೇಶ ಎಲ್ಲ ಶುಕ್ರ ದೇಶ ಎಲ್ಲ ಯಾವುದೇ ರಾಜಯೋಗದ ದಶೆ ಇದ್ರೂ ಕೂಡ ನಿಮಗೆ ಅದು ಇಂಪ್ಯಾಕ್ಟನ್ನು ಕ್ರಿಯೇಟೇ ಮಾಡಲ್ಲ ಅಥವಾ ಇದನ್ನು ಬಹಳ ಕೇರ್ಫುಲ್ ಆಗಿ ಅದಕ್ಕೋಸ್ಕರ ಮನೆಯಲ್ಲಿ ಆದಷ್ಟು ಶಾಂತಿ ನೆಲೆಸುವಂತೆ ನೀವು ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನೋಡಿ ನಿಮಗೆ ಒಳ್ಳೆ ಪೀರಿಯಡ್ ಬರ್ತಾ ಉಂಟು ಹೇಗೆ ಗೊತ್ತಾಗುತ್ತೆ ಈಗ ಒಳ್ಳೆ ಪೀರಿಯಡ್ ಮುಂದಿನ ದಿನಗಳಲ್ಲಿ ನನಗೆ ಒಳ್ಳೆ ಪೀರಿಯಡ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಬರುವಂಥ ದಶಾಭುಕ್ತಿ ಬಹಳ ಫೇವರೇಬಲ್ ಆಗಿ ಹೇಗೆ ಗೊತ್ತಾಗುತ್ತೆ ಯಾಕಂದರೆ ಯಾವಾಗ ನಿಮಗೆ ಮುಂದಿನ ದಶಾಭುಕ್ತಿ ಫೇವರೇಬಲ್ ಆಗಬೇಕು ಆವಾಗ ನಿಮ್ಮ ಮನೆಯಲ್ಲಿ ಬೈ ಡಿಫಾಲ್ಟ್ ಆಗಿ ಆಟೋಮ್ಯಾಟಿಕ್ಲಿ ಶಾಂತಿ ನೆಲೆಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತನ್ನಿಂದಾನೇ ಶಾ ಗೊತ್ತಿಲ್ಲಪ್ಪ ನನ್ನ ಗಂಡ ಸುಧಾರಿಸಿಬಿಟ್ರು ಹೆಂಡತಿ ಸುಧಾರಿಸ್ಬಿಟ್ರು ಮಕ್ಕಳು ಸುಧಾರಿಸ್ಬಿಟ್ರು ತಂದೆ ತಾಯಿ ಸುಧಾರಿಸ್ಬಿಟ್ರು ಯಾಕೋ ಗೊತ್ತಿಲ್ಲ ಮನೆಯಲ್ಲಿ ತುಂಬ ಶಾಂತಿ ಇದೆ ಅದು ಏನು ಸೂಚನೆ ಕೊಡ್ತು ತೊ ಮುಂದೆ ಬರುವ ದಿನಗಳು ಏನುಂಟು ಅದು ಆಶಾದಾಯಕ ಹಾಗಾದ್ರೆ ಅದು ಬಹಳ ಫೇವರೇಬಲ್ ಆಗುವಂಥದ್ದು ಅದಕ್ಕೆ ಇವತ್ತು ಮನೆಯಲ್ಲಿ ಶಾಂತಿ ನೆಲೆಸಿದೆ ಇದು ಅರ್ಥ ಆಗುತ್ತಾ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ನಿಮ್ಮ ಮನೆಯಲ್ಲಿಯೇ ನೀವು ಜಗಳದ ಸ್ವಭಾವ ನಿಮಗೆ ನೋಡಿದ್ರೆ ಆಗಲ್ಲ ಬೇರೆಯವ್ರು ನೋಡಿದ ಅಸೂಯೆ ಪಕ್ಕದ ಮನೆಯವರು ಗಾಡಿ ನಿಮಗೆ ಅಸೂಯೆ ಅವರೊಂದು ಸಾರಿ ತಂದ್ರೂ ಅಸೂಯೆ ತೋ ಈ ಅಸೂಯೆ ನಿಮ್ಮನ್ನು ಒಳಗಿಂದ ಒಳಗೆ ಒಳಗಿಂದ ಒಳಗೆ ಏನು ಮಾಡುತ್ತೆ ಅಲ್ಲ ಕರಗಿಸಿ ಬಿಡುತ್ತೆ ಯಾವುದನ್ನು ಕೂಡ ಅಬಂಡೆನ್ಸ್ ಕೊಡಲಿಕ್ಕೆ ಅದು ಇಂಟ್ರೆಸ್ಟ್ ಮಾಡಲ್ಲ ಅಬಂಡೆನ್ಸ್ ಬರೋದು ಕೂಡ ಇಲ್ಲ ಸೊ ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಆನಂತರ ಗುರುದೇಶದಲ್ಲಿ ಎಲ್ಲ ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ ದೇವಸ್ಥಾನಗಳಿಗೆ ಹೋಗಬೇಕಾಗುತ್ತೆ ಆಧ್ಯಾತ್ಮ ಫಾಲೋ ಮಾಡಬೇಕಾಗುತ್ತೆ ಎಥಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಪ್ರಿನ್ಸಿಪಲ್ಸನ್ನು ನಾನು ನಿಮ್ಮ ಲೈಫಲ್ಲಿ ನೀವು ಆ್ಯಡ್ ಮಾಡಲೇಬೇಕಾಗುತ್ತೆ ಆವಾಗ ಹೋಗಿ ಗುರುದೇಶದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಬರಬೇಕು ಇಂಪ್ಯಾಕ್ಟ್ ಬರಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಮಾಡಿದ್ರೆ ಸಾಕು ಬೇರೆ ಏನು ಕೂಡ ಸರ್ಕಸ್ ಮಾಡಬೇಕಂತ ಏನಿಲ್ಲ ಓಕೆನಾ ಅರ್ಥ ಮಾಡ್ಕೊಂಡು ಯಾರು ಮುಂದುವರಿತಾರೋ ಅವರು ಒಳ್ಳೆ ರೀತಿಯ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಪಡಿತಾರೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ರಹಸ್ಯದ ಮಾತುಗಳದರಲ್ಲಿ ಅದ್ರ ಅದಕ್ಕಿಂದು ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ

ರೈಟ್ ಅವನನ್ನ ಕರಿ ಸಂದೇಶ ಅಂತಲೇ ಕರೀತಾರಮ್ಮ ಕರೀತೀರಾ ಅವನನ್ನ ಸಂದೇಶ ಅಂತಲೇ ಕರೀತೀರಮ್ಮ ಓಕೆ ಏನ್ ತಿಳ್ಕೊಳ್ಳಿ ಆಯ್ತಮ್ಮ ನೀವು ಸನ್ ಅಂತ ಕರೀರಿ ಸಂಡೇ ಅಂತ ಕರೀರಿ ಏನ್ ಬೇಕಾದ್ರ ಕರೀರಿ ಏನು ತೊಂದ್ರೆ ಇಲ್ಲ ನನ್ಗೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಹೇಗೆ ಹೇಳಿ ಮ್ಯಾಮ್ ಏನ್ ತಿಳ್ಕೊಳ್ಬೇಕು ಜಾತಕ ಒಂದು ಆ ಉತ್ತರ ಫಾಲ್ಗುಣಿ ಓಕೆ ಆ ನಂತರ ಸಿಂಹರಾಶಿ ಜಾತಕ ರೈಟಾ ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ ದಯವಿಟ್ಟು ನನ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ ಅಥವಾ ಪರವಾಗಿಲ್ಲ ಡೈರೆಕ್ಟ್ ಮಾತಾಡಿ ಆಚೆ ಈಚೆ ನೋಡ್ಬೇಡಿ ಏನ್ ತಿಳ್ಕೊಳ್ಬೇಕು ಹೇಳಿಮ್ಮ ಏನ್ ತಿಳ್ಕೊಳ್ಬೇಕು ಹೇಳಿಮ್ಮ ಹಲೋ ಕರೆಕಟ್ಟಾಗಿದೆ ಆಗಿದೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಏನು ತಿಳ್ಕೊಳ್ಬೇಕು ಹೇಳಿದ್ರೆ ಆಚೆ ಈಚೆ ಆಚೆ ಈಚೆ ನೋಡ್ತಾ ಇರ್ತಾರೆ ಓಕೆ ಟೋಟಲಿ ಟೋಟಲಿ ಕನ್ಫ್ಯೂಷನ್ ಅಲ್ವಾ ತೊ ಕಾಪುಲಲ್ಲಿ ಇದ್ದೀರಾ ಅಥವಾ ನಾನು ಕಟ್ಪಾಡಿಯಲ್ಲಿ ಇರ್ತೇನೆ ಬಂದು ಭೇಟಿ ಮಾಡಿ ನಮ್ಮನ್ನು ತುಂಬಾ ಚೆನ್ನಾಗಿರ್ತೆ ರೈಟ್ ಓಕೆನಾ ತೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕರೆ ಮಾಡ್ತಿರಲ್ಲೋ ಕರೆ ಮಾಡುವಾಗ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಕಾನ್ಸಂಟ್ರೇಷನ್ ನನ್ನ ಬಗ್ಗೆ ಮಾಡಿ ಪಾ ನಾನು ಯಾರ ಜೊತೆನೂ ಮಾತಾಡ್ತಿದ್ದೀನಿ ನಾನು ರೈಟಾ ಅಥವಾ ಆಚೆ ಒಮ್ಮೆ ನೋಡೋದು ಈಚೆ ಒಮ್ಮೆ ನೋಡೋದು ಇನ್ಯಾರೋ ಬರ್ತಾರೆ ಅವರನ್ನು ನೋಡೋದು ಸೊ ಇಲ್ಲಿ ಆನ್ಸರ್ ಮಾಡ್ಲಿಕ್ಕಾಗಲ್ಲ ನಾನು ಏನು ಹೇಳ್ತಾ ಇರ್ತೇನೆ ನಿಮಗೆ ಕೇಳ್ತಾನೆ ಇಲ್ಲ ರೈಟ್ ತಾನೆ ಓಕೆನಾ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ಕರೆ ಆಟೋಮೆಟಿಕ್ಲಿ ಕಟ್ ಆಗುತ್ತೆ ನಾನು ಕೂಡ ಏನು ಮಾಡ್ತೀನಿ ಮಾಡೋ ಆಗಿಲ್ಲ ಯಾಕಂದ್ರೆ ನಾನು ಆನ್ಲೈನಲ್ಲಿ ಇದ್ದೇನೆ ಯಾರೂ ಮನೆಯಲ್ಲಿ ಕೂತ್ಕೊಂಡಿಲ್ಲ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ತುಂಬ ಚೆನ್ನಾಗಿದೆ ಇದೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದಕ್ಕೆ ಗುರುದೇಶೆ ಬಂದಾಗ ಉಂಟಲ್ವಾ ಈ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಿಮ್ಮ ಹತ್ರ ಗುರುದೇಶೆ ಬಂದಾಗ ನೀವು ಬೇರೆಯವರು ಏನು ಹೇಳ್ತಾರೆ ಅದನ್ನು ಕಂಪ್ಲೀಟ್ ಕೇಳಿಸ್ಕೊಳ್ಬೇಕಾಗುತ್ತೆ ಅದು ನಂತರ ಆನ್ಸರ್ ಮಾಡಬೇಕಾಗುತ್ತೆ ಅವ್ರು ಮಾತಾಡೋ ಮಧ್ಯಾಹ್ನ ಬಾಯಿ ಹಾಕಿ ಮಾತಾಡ್ತಾ ಇದ್ದರೆ ನಿಮಗೆ ಗುರುದೇಶ ಯಾವ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕು ಅದು ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಗೊತ್ತಾಯಿತು ಇನ್ನು ಗುರುದೇಶ ಬಂದಾಗ ನೀವು ವಿಶೇಷ ರೀತಿಯಲ್ಲಿ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಸೇವೆ ಮಾಡಿ ಅನ್ನೋದು ಗುರುವಾರ ಪವಿತ್ರವಾಗಿ ಇಟ್ಕೊಳ್ಳಿ ಗುರುವಾರ ಬೇಕಾದ್ರೆ ಯಾರು ನಾನ್ವೆಜ್ ಅನ್ನು ನೀವು ಬಿಡಿ ಅದು ಪರವಾಗಿಲ್ಲ ಉಪವಾಸ ಮಾಡಲಿಕ್ಕೊಂಡು ನೀವು ಮಾಡಿ ಇದರ ಮುಖಾಂತರ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಇದೆ ಗುರು ಏನ್ ಮಾಡ್ತಾನೆ ಜಾತಕದಲ್ಲಿ ಒಂಬತ್ತನೇ ಮನೆಯನ್ನು ರೂಲ್ ಮಾಡ್ತಾನೆ ರೂಲ್ ಮಾಡ್ತಾನೆ ಒಂಬತ್ತನೇ ಮನೆ ಬಂದು ಅದು ಧರ್ಮ ಧಾರ್ಮಿಕತೆ ಎಥಿಕ್ಸ್ ಮತ್ತೆ ಗೆ ಸಂಬಂಧಪಟ್ಟಂತೆ ತಂದೆಗೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಗುರುಗಳಿಗೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗ್ ಸಂಬಂಧಪಟ್ಟಂತೆ ನಿಮ್ಮ ಕೆಲಸ ಕೆಲಸ ಅಬಂಡನ್ಸ್ ಅದೇ ಟ್ವೆಲ್ ನ ಲಾರ್ಡ್ ಕೂಡ ಗುರುವೇ ಆಗಿರ್ತಾನೆ ನೀವು ನೈಸರ್ಗಿಕ ಜನ್ಮಗಳು ತೆಗೆದುಕೊಂಡಾಗ ಟ್ವೆಲ್ತ್ ಲಾರ್ಡ್ ಗುರು ಆಗಿದ್ದಾಗ ಏನಾಗುತ್ತೆ ಆತ ಏನ್ ಕಥೆ ಹೇಳ್ತಾ ಇದ್ದಾನೆ ನಂಬಿಕೆಯನ್ನ ಬೆಳೆಸ್ಕೊ ಪರಮಾತ್ಮನಲ್ಲಿ ನಂಬಿಕೆ ಹಿರಿಯರಲ್ಲಿ ನಂಬಿಕೆ ಗುರು ಹಿರಿಯರಲ್ಲಿ ನಂಬಿಕೆ ಪ್ರಕೃತಿ ಮೇಲೆ ನಂಬಿಕೆ ತಾಯಿ ಮೇಲೆ ನಂಬಿಕೆ ತಂದೆ ಮೇಲೆ ನಂಬಿಕೆ ದೈವದ ಮೇಲೆ ನಂಬಿಕೆ ನಂಬಿಕೆ ಬೆಳೆಸ್ಕೊ ಅಂತ ಹೇಳ್ತಾ ಇದ್ದಾನೆ ರೈಟ್ ಓಕೆನಾ ಅದು ಟ್ವೆಲ್ಥ ಅವರ್ಸ್ ನಂಬಿಕೆ ಓಕೆ ಆ ನಂಬಿಕೆನೇ ನಿಮ್ಮನ್ನ ಮುಂದ್ವರ್ಸ್ಕೊಂಡು ಹೋಗಿದೆ ಆ ನಂಬಿಕೆನೇ ಎಲ್ಲ ಮೆನಿಫೆಸ್ಟೇಷನ್ ಅನ್ನ ನಿಮ್ಮ ಲೈಫಲ್ಲಿ ಏನ್ ಬೇಕು ಅದು ಮೆನಿಫೆಸ್ಟೇಷನ್ ಅನ್ನ ಮಾಡಿಕೊಡುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಲ್ಲಿದ್ದಾರೆ ಜಸ್ಟ್ ಮಾಡ್ತಾ ಇಡ ಬೇಣ ಹಲೋ ಹಲೋ

ಪರವಾಗಿಲ್ಲ ಓಕೆ ಡೇಟ್ ಆಗ್ ಬರ್ತೇಲಿಮ್ಮ ಎಂಟು ನಾಲ್ಕು ಎರಡು ಸಾವಿರ ಎಪ್ಪತ್ತು ಎಂಟು ಓಕೆ ಸಮಯ ಬೆಳಿಗ್ಗೆ ಐದು ಓಕೆ ಹುಟ್ಟಿದಲ್ಲಿಮ್ಮ ಓಕೆ ಹೇಳಿ ವಿಷಯ ವಿಷಯ ಅಂದ್ರೆ ಎಕ್ಸಾಮ್ ಅದು ನಾಳೆ ನಾಳೆ ಅಂತ ಅದು ಸರ್ ಹ್ಮ್ ಓಕೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾರೆ ಅಂದ್ರೆ ಎಕ್ಸಾಮ್ ಪಾಸ್ ಆಗಿದೆ ಆದ್ರೂ ಕೂಡ ಇವತ್ತು ನಾಳೆ ಅಂತ ಹೇಳ್ತಾರೆ ಹಾಗೆ ಹೇಳ್ತೀರಾ ನೀವು ಸರಿಮ್ ಅವರಿಗೆ ರಾಹು ದೇಶ ನಡೀತಾ ಉಂಟಮ್ಮ ರಾಹು ದಶನ ಏನಾಗುತ್ತೆ ಗೌರ್ಮೆಂಟ್ ಜಾಬ್ ಏನಾದ್ರು ಬೇಕು ಅಂದ್ರೆ ಒಳ್ಳೆ ಜಾಬ್ ಬೇಕಂದ್ರೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಅಥವಾ ರಾಹುಗೆ ಬೇಕಾಗಿ ಪರಿಹಾರಗಳನ್ನ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಪರಿಹಾರಗಳನ್ನ ರಾಹು ಮಹಾರಾಜನಿಗೆ ಬೇಕಾಗಿ ಹೇಳಿದ್ದೀನಮ್ಮ ಆ ರಾಹು ಮಹಾರಾಜನಿಗೆ ಬೇಕಾದಂತ ಪರಿಹಾರ ಅಲ್ಲಿಂದ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ಒಳ್ಳೆ ರಿಸಲ್ಟ್ ಅನ್ನ ಅವ್ರ ಪಾಲಿಗೆ ಕ್ರಿಯೇಟ್ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಅವ್ರಿಗೆ ಏನ್ ಮಾಡ್ಬೇಕು ಪ್ರತಿದಿನ ನೀರಿಗೆ ಹಾಲನ್ನ ಹಾಕಿ ಸ್ನಾನ ಮಾಡ್ಲಿಕ್ಕೆ ಹೇಳಿಮ್ಮ ರೈಟ್ ಅದನ್ನ ಮಾಡ್ಲಿಕ್ಕೆ ಹೇಳಿಮಾ ಆನಂತರ ಆ ಅವ್ರಿಗೆ ಚಂದ್ರನ ಮಂತ್ರ ಓಂ ಸೋಂ ಸೋಮಾಯ ನಮಃ ಈ ಮಂತ್ರದ ಚಾಂಟ್ ಮಾಡ್ಲಿಕ್ಕೆ ಹೇಳಿಮ ಪ್ರತಿದಿನ ಓಕೆನಾ ಅಥವಾ ಇಷ್ಟು ಮಾಡಿದಾಗ ಏನಾಗುತ್ತೆ ರಾಹು ಮಹಾರಾಜನ ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗುತ್ತೆ ಆವಾಗ ನಿಮಗೆ ಯಾವ ರೀತಿ ಜಾಬ್ ಬರಬೇಕು ಅದು ಬರುತ್ತೆ ಬಟ್ ಡಿಲೇ ಆಗುತ್ತೆ ಅಂತ ಉಂಟಮ್ಮ ಎಂಟು ತಿಂಗಳವರೆಗೂ ಕೂಡ ಯಾವುದೇ ರಿಸಲ್ಟ್ ಇಲ್ಲ ಅಂತಂದು ತುಂಬ ತೊಂದರೆ ಉಂಟು ಅಂತ ಜಾತಕದಲ್ಲಿ ಇಂಡಿಕೇಶನ್ ಉಂಟಮ್ಮ ಬಟ್ ನಾನು ಹೇಳಿದಂಥ ಈ ರೆಮಿಡೀಸನ್ನು ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ಆ ಒಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಪ್ಸಕಲ್ಸ್ ಏನು ಉಂಟು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ವರಿ ಮಾಡುವಂಥ ಆಗತ್ತೆ ಎಲ್ಲಮ್ಮ ತುಂಬ ಚೆನ್ನಾಗಿರ್ತಾರೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಅದೇ ಜಾತಕ ಚೆನ್ನಾಗಿದೆಯಾಯಿತಾ ಜಾತಕ ಚೆನ್ನಾಗಿದೆ ಅವ್ರಿಗೆ ಇಪ್ಪತ್ತೊಂಬತ್ತರೊಳಗೆ ಮ್ಯಾರೇಜ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದಕ್ಕೆ ಕೆಲಸ ಸಿಗುತ್ತಾ ಸಿಗೋದಿಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಮ್ಯಾರೇಜ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೊಂಬತ್ತರ ಒಳಗಡೆ ಅವರಿಗೆ ಮ್ಯಾರೇಜ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಹೋಗೋ ಯೋಗ ಇದೆ ಅವರಿಗೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಉಂಟಮ್ಮ ಬಟ್ ನೀವು ಮಾತಾಡಿದ ರೀತಿ ನೋಡಿದಾಗ ಏನಾಗುತ್ತೆ ಅವರು ಅಂತ ಟೆನ್ಶನ್ ಯಾವ ಟೆನ್ಷನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಿಮ್ಮ ಮಗಳು ಅಲ್ವಾ ದೀಪಾಲಿ ರೈಟ್ ಈ ಪರಿಸ್ಥಿತಿ ಉಂಟು ಕ್ರಿಯೇಟ್ ಮಾಡಿಮ್ಮ ಮತ್ತೆ ಸ್ನೇಹಿತರ ಜೊತೆಗೆ ಜಾಸ್ತಿ ಇರಬಾರ್ದು ತುಂಬಾ ಸ್ನೇಹಿತರಬಾರ್ದು ಕಡಿಮೆ ಇರಬೇಕಮ್ಮ ಕನಿಷ್ಠ ಮಟ್ಟದ ಇರಬೇಕು ಅವ್ರ ಜೊತೆಗೆ ಹಾಗೆ ಇರಲಿ ಕೇಳಿಮ್ಮ ಮತ್ತೆ ನಾನು ಹೇಳಿದ ಒಂದು ಒಂದೊಳ್ಳೆ ರಿಸಲ್ಟ್ ಅನ್ನಿನ್ ಫೋರ್ ಫೋರ್ ವೀಕ್ ಅಂದ್ರೆ ನಾಲ್ಕು ವಾರ ಮತ್ತೆ ನಾಲ್ಕು ತಿಂಗಳೊಳಗೆ ತಿಂಗಳೊಳಗೆ ಅನುಭವಿಸ್ತೀರಮ್ಮ ಒಳ್ಳೇದಾಗ್ಲಿಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ರೈಟ್ ಅಲ್ವಾ ಎಸ್ ಓಕೆ ಗೊತ್ತಾಯ್ತು ಓಕೆ ತೋ ನಮ್ಮ ಗುರುದೇಶ ಬಗ್ಗೆ ಮಾತಾಡಿದ್ದು ಓಕೆನಾ ಅಥವಾ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೇನೆ ಇದು ಕೂಡ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇನೆ ಅಂತ ಒಂದು ಇಂಡಿಕೇಶನ್ ಇದಿಷ್ಟು ಮಾಡಿದಾಗ ಗುರುದೇಶದಲ್ಲಿ ಯಾವ ರೀತಿಯ ಒಂದು ಅಬಂಡೆನ್ಸ್ ರಿಸಲ್ಟ್ ಬರಬೇಕು ನಿಮಗೆ ಅಭಿವೃದ್ಧಿಯ ರಿಸಲ್ಟ್ ಬರಬೇಕು ನಿಮಗೆ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಟು ಬೇರೆ ಯಾವುದೇ ಅದಕ್ಕೆ ಬೇಕಾಗಿಲ್ಲ ಅಂತ ಹೇಳ್ತೇನೆ ಇನ್ನು ಧರ್ಮ ಧಾರ್ಮಿಕತೆ ನಿಮಗೆ ಬೇಕು ನಂಬಿಕೆ ನಿಮ್ಮ ಪಾಲಿಗೆ ಬೇಕು ಗುರು ಹಿರಿಯರಿಗೆ ನೀವು ಗೌರವ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ ಬೇರೆಯವರ ಮಾತನ್ನು ಸರಿಯಾದ ರೀತಿಯಲ್ಲಿ ಕೇಳಿಸಿಕೊಂಡು ಮಾತಾಡೋದು ಕೂಡ ನಿಮಗೆ ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಅಂತ ಹೇಳ್ತಾರೆ ಅದನ್ನು ಮಾಡಿಕೊಂಡಾಗ ಗುರುದಶೆ ನೋಡಿ ಅದು ಒಳ್ಳೆ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡೋ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ರೈಟ್ ಓಕೆ ಗೊತ್ತಾಯ್ತು ಓಕೆ ಗುರುದಶೆ ಮುಗಿದ ನಂತರ ಯಾರು ಬರ್ತಾರೆ ಗುರುದಶೆ ಮುಗಿದ ನಂತರ ಬಹಳ ವಿಶೇಷವಾಗಿ ಶನಿ ಮಹಾರಾಜ ಪ್ರವೇಶ ಮಾಡ್ತಾನೆ ನಮ್ಮ ದಶಾಭುಕ್ತಿಯಲ್ಲಿ ಓಕೆ ಶನಿ ಮಹಾರಾಜನ ದಶೆ ಬಹಳ ವಿಶೇಷವಾಗಿ ವರ್ಕ್ ಆಗುವಂತದ್ದು ಹತ್ತೊಂಬತ್ತು ವರ್ಷದ ದಶೆ ಅದು ಶನಿ ದಶೆ ತುಂಬಾ ಸುಲಭ ಅಲ್ಲ ಶನಿ ದಶೆ ಬಂದಾಗ ಏನಾಗುತ್ತೆ ಶನಿ ದಶೆ ಬಂದಾಗ ಒಂದಷ್ಟು ಕಷ್ಟ ಒಂದಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡ್ಬೇಕಾದ ಅನಿವಾರ್ಯತೆ ಉಂಟು ಆದ್ರೂ ಕೂಡ ಶನಿ ಶನಿದಶೆಯನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಹಾಗೆ ನಿಮ್ಗೆ ದಶೆ ಸ್ಟಾರ್ಟ್ ಆಯ್ತು ಓಕೆ ಹದಿನೆಂಟು ವರ್ಷದ ದಶೆ ಶನಿ ಆ ಹತ್ತೊಂಬತ್ತು ವರ್ಷದ ದಶೆ ಓಕೆ ಈ ಹತ್ತೊಂಬತ್ತು ವರ್ಷಗಳ ಕಾಲ ಶನಿ ನಿಮ್ಮನ್ನು ಇನ್ನಿಲ್ಲದಂತೆ ತೊಂದರೆಗೊಳಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತ ಜಾತಕದಲ್ಲಿಂದು ಇದ್ದೇ ಇರುತ್ತೆ ಓಕೆನಾ ಶನಿ ಮಹಾರಾಜರ ಪೊಸಿಷನ್ ಹೇಗೆ ಬೇಕಾದರೂ ಇರಲಿ ಆತ ಉಚ್ಚ ಸ್ಥಾನದಲ್ಲಿದ್ದಾನೆ ಶಶಾಯೋಗದಲ್ಲಿದ್ದಾನೆ ನೀಚಭಂಗ ರಾಜಯೋಗದಲ್ಲಿದ್ದಾನೆ ವಿಪರೀತ ಸರಳ ರಾಜಯೋಗದಲ್ಲಿದ್ದಾನೆ ಆತ ಏನು ಬೇಕಾದರೂ ಇರಲಿ ಬಟ್ ನಿಮ್ಮನ್ನು ಯಾವ ರೀತಿ ಸ್ಟ್ರಗಲ್ ಮಾಡಿ ಒಂದು ಹಂತಕ್ಕೆ ತರಬೇಕು ಆ ಕೆಲಸವನ್ನಂತೂ ಪೂರ್ತಿ ಶನಿ ಮಹಾರಾಜ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತಾನೆ ಶನಿ ಮಹಾರಾಜ ನಮ್ಮಿಂದ ಬಯಸೋದು ಒಂದೇ ಹಾರ್ಡ್ ವರ್ಕ್ ಯಾವತ್ತಿದ್ರೂ ಕೂಡ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಶಿಸ್ತನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಸಿಸ್ಟಮ್ ಬೇಕು ಶಿಸ್ತು ಬೇಕು ನಿಮಗೆ ಅಲ್ವಾ ಬಹಳ ಅಂದರೆ ಬೆಳಿಗ್ಗೆ ಏಳುವಂಥ ಸಮಯ ಅಲ್ವಾ ಒಂದು ಫಿಕ್ಸ್ಡ್ ಸಮಯದಲ್ಲಿ ಏಳಬೇಕಾಗುತ್ತೆ ನೀವು ವಾಕಿಂಗ್ ಮಾಡೋದು ಆನಂತರ ವ್ಯಾಯಾಮ ಅಥವಾ ಪ್ರಾಣಾಯಾಮ ಅಥವಾ ಯೋಗ ಸೊ ಯಾವುದನ್ನಾದರೂ ಕೂಡ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ದಶೆಯಲ್ಲಿ ನೀವು ಆ ಶಿಸ್ತಿನ ಶಿಪಾಯಿಗಳಾಗಿ ಶಿಸ್ತಿನ ಶಿಪಾ ಸಿಪಾಯಿಗಳಾಗಿ ನೀವು ಮುಂದುವರಿಬೇಕಾದಂತಹ ಅನಿವಾರ್ಯತೆ ಉಂಟು ಆವಾಗ ಶನಿ ಮಹಾರಾಜ ಆಗ್ತಾನೆ ನಿಮಗೆ ಯಾವ ರೀತಿಯ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕು ಬಹಳ ವಿಶೇಷವಾಗಿ ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಒಂದು ವೇಳೆ ಶನಿ ದಶೆ ನಡೀತಾ ಉಂಟು ನಿಮಗೆ ಹೇಳಲಿಕ್ಕೆ ಏನು ಆಗ್ತಾ ಇಲ್ಲ ನೀವು ಹತ್ತು ಗಂಟೆಗೆ ಹೇಳ್ತೀರಾ ಒಂಬತ್ತು ಗಂಟೆಗೆ ಹೇಳ್ತೀರಾ ಎಂಟು ಗಂಟೆಗೆ ಹೇಳ್ತೀರಾ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಿಮಗೆ ಹೇಳಲಿಕ್ಕೆ ಆಗ್ತಾಯಿಲ್ಲ ಇನ್ನು ರಾತ್ರಿ ಇಡೀ ಮೊಬೈಲ್ ನೋಡ್ಕೊಂಡು ಮಲಗ್ತಾ ಇರ್ತೀರಾ ಅಲ್ವಾ ಹಗಲಿಡಿ ನಿದ್ದೆ ಮಾಡ್ತಾ ಇರ್ತೀರಾ ಯಾವುದಕ್ಕೂ ಕೂಡ ನಿಮ್ಮಲ್ಲಿ ಲೆಥಾರ್ಜಿ ಜಾಸ್ತಿ ಅಲ್ವಾ ಉದಾಸೀನ ಜಾಸ್ತಿ ನಿಮಗೆ ಆಲಸ್ಯ ವಿಪರೀತ ಜಾಸ್ತಿ ತೋ ಎಣಿಸ್ಕೊಳ್ಳಿ ಇದೊಂದು ಇಂಪ್ಯಾಕ್ಟ್ ಏನುಂಟು ಅಂದರೆ ತೋ ಇದರ ಇದು ಒಂದು ಯಾವುದನ್ನು ಸೂಚನೆ ಕೊಡ್ತಾ ಉಂಟು ಅಂದರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲೋ ಒಂದು ಕಡೆ ಅಫ್ಲಿಕ್ಷನಲ್ಲಿದ್ದಾನೆ ಅದಕ್ಕೆ ನಿಮಗೆ ಇಷ್ಟು ಲೆಥಾರ್ಜಿ ಬರ್ತಾ ಉಂಟು ಇಷ್ಟು ಸುಸ್ತಾಗ್ತಾ ಉಂಟು ನಿಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನಿಮಗೆಲ್ಲ ಅದನ್ನೆಲ್ಲವನ್ನು ಕೂಡ ಜಾಡಿಸಿ ನೀವು ಒಗ್ದು ನೀವು ಎದು ಹೇಳಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಆವಾಗ ಹೋಗಿ ಶನಿ ಮಹಾರಾಜ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಈಗ ಏನಾಗುತ್ತೆ ಗೊತ್ತಾ ಕೆಲವ್ರಿಗೆ ಹೇಳ್ತಾರಲ್ವ ಶ ನಿಮಗೆ ಶನಿ ಕಾಟ ಇದೆ ಶನಿ ದೋಷ ಇದೆ ಶನಿ ಪ್ರಾಬ್ಲಮ್ ಕೊಡ್ತಾಯಿದ್ದಾನೆ ಅಥವಾ ಸಾಡೆ ಸಾತಿ ಇದೆ ಪಂಚಮ ಶನಿ ಇದೆ ಅಷ್ಟಮ ಶನಿ ಇದೆ ಹೋಗಿ ನೀವು ಆಂಜನೇಯನ ಟೆಂಪಲ್ಗೆ ಹೋಗಿ ಆಂಜನೇಯ ಟೆಂಪಲ್ಗೆ ಹೋಗಿ ನೀವು ಎಳ್ಳೆಣ್ಣೆಯನ್ನು ಹಾಕಿ ಬನ್ನಿ ಪೂಜೆ ಮಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗಿ ರೈಟ್ ತಾನೆ ಯಾಕಂದರೆ ಶನಿ ಮಹಾರಾಜನ ಇಂಪ್ಯಾಕ್ಟ್ ಏನಿರ್ತದೆ ಅಂದರೆ ಶನಿ ಮಹಾರಾಜ ಬಂದು ತಂಪು ಗ್ರಹ ಕೋಲ್ಡ್ ಗ್ರಹ ಆತ ಯಾವತ್ತಿದ್ರೂ ಕೋಲ್ಡ್ ಆತ ഇന്നൊന്നേനെ ശനി മഹാരാജ് അത് ಬಹಳ വിശേഷ കബിണ അത് അത ಲೋಹ ಕಬ್ಬಿಣ ಓಕೆ ಅಷ್ಟು ಹಾರ್ಡ್ ಆಗಿರ್ತಾನದ ಸೊ ಆತನನ್ನು ಕರಗಿಸ್ಲಿಕ್ಕೆ ಬೇಕಾಗಿ ನಿಮಗೇನು ಹೇಳಿರ್ತಾರೆ ಆಂಜನೇಯನ ಟೆಂಪಲ್ ಆಂಜನೇಯನ ಟೆಂಪಲ್ ಏನು ಅದು ಬಂದು ಮಂಗಳ ರಿಲೇಟೆಡ್ ಟು ಕುಜ ಕುಜ ಅಂದರೆ ಬೆಂಕಿ ಹಾಗಾದರೆ ಅಗ್ನಿಯ ಸ್ಪರ್ಶ ಆಗಬೇಕು ಶನಿಗೆ ಅಗ್ನಿಯ ಸ್ಪರ್ಶ ಆದಾಗ ಏನಾಗುತ್ತೆ ಶನಿ ಮಹಾರಾಜನಲ್ಲಿ ಯಾವ ರೀತಿಯ ಲೆಥಾರ್ಜಿ ಇದೆ ಅಥವಾ ಯಾವ ರೀತಿ ಆಲಸ್ಯ ಇದೆ ಅಥವಾ ಯಾವ ರೀತಿಯಲ್ಲಿ ಆತ ನಿಮಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿ ಅದು ಆಗ್ತಾ ಇಲ್ಲ ಈಗ ಆಗಲಿಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ನಿಮ್ಮನ್ನು ಹೇಳ್ತಾರೆ ಆಂಜನೇಯನ ಟೆಂಪಲ್ಗೆ ಹೋಗಿ ಅಂತ ಖಂಡಿತ ಹೋಗ್ಬೋದು ತಪ್ಪಂತೂ ಖಂಡಿತ ಅಲ್ಲ ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಆ ಒಂದು ಕುಜನ ಎನರ್ಜಿಯನ್ನು ಶನಿ ದಶಾ ಕಾಲದಲ್ಲಿ ನೀವೇ ಜನರೇಟ್ ಮಾಡಿಕೊಂಡಾಗ ಏನಾಗುತ್ತೆ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಥವಾ ನಿಮ್ಗೆ ಏನು ಕಷ್ಟಪಡಿಸಬೇಕು ಅದು ನಿವಾರಣೆ ಆಗಿದೆ ಅದಕ್ಕೇನು ಹೇಳುದು ಯಾರಿಗೆಲ್ಲ ಶನಿ ದಶೆ ನಡೆದುಕೊಂಡು ಅವರೆಲ್ಲರೂ ಕೂಡ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು ಸ್ವಲ್ಪ ವಾಕಿಂಗ್ ಮಾಡುವುದು ಇನ್ನು ಸ್ವಲ್ಪ ನಿಮ್ಗೆ ಸಾಧ್ಯ ಆದ್ರೆ ವ್ಯಾಯಾಮ ಇನ್ನು ಅಥವಾ ನಿಮಗೆ ಯೋಗವನ್ನು ಕಲ್ತುಕೊಂಡು ಅಥವಾ ನೀವು ಸೂರ್ಯ ನಮಸ್ಕಾರ ಇದನ್ನ ಮಾಡಿದಾಗ ಕೂಡ ಶನಿ ಮಹಾರಾಜನಿಂದ ಬರತಕ್ಕಂತಹ ಕೆಟ್ಟ ಫಲಗಳೇನು ಅದು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಯಾಕಂದ್ರೆ ನಿಮಗೆ ಎಲ್ಲಿ ಆಂಜನೇಯನ ಟೆಂಪಲ್ಗೆ ಹೋದಾಗ ಯಾವ ಇಂಪ್ಯಾಕ್ಟ್ ಬರಬೇಕು ಆ ಇಂಪ್ಯಾಕ್ಟ್ ಅನ್ನು ನೀವು ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಬೆಳಿಗ್ಗೆ ಹೊತ್ತೆ ನೀವು ಆ ಒಂದು ಕುಜನ ಎನರ್ಜಿಯನ್ನು ಜನರೇಟ್ ಮಾಡ್ಕೊಂಡಿದ್ದೀರಾ ಈಗ ಏನಾಗುತ್ತೆ ಶನಿ ದಶನೇ ಇರ್ಬೋದು ಶನಿ ಭುಕ್ತಿನೇ ಇರ್ಬೋದು ಅದರಲ್ಲಿ ಯಾವ ಬ್ಯಾಡ್ ಇಂಪ್ಯಾಕ್ಟ್ ನಿಮ್ಗೆ ಕ್ರಿಯೇಟ್ ಆಗಬೇಕು ಅದು ಆಗಲ್ಲ ಇದಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಫಾಲೋ ಮಾಡಿ ನೋಡಲೇಬೇಕು ಎಲ್ಲರೂ ಕೂಡ ಆವಾಗ ಶನಿ ಮಹಾರಾಜ ನಿಮಗೆ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಇಂಡಿಕೇಶನ್ ಇದೆ ಅಲ್ವಾ ಅರ್ಥ ಮಾಡ್ಕೊಂಡಿದ್ದಾನ ನೋಡಿ ಎಲ್ಲಾ ಸಮಸ್ಯೆಗೆ ಪರಿಹಾರ ನಮ್ಮಲ್ಲಿನೇ ಇರುವಂಥದ್ದಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲಿನೇ ಇರುವಂತ ನಾವೇ ಎಲ್ಲ ಪರಿಹಾರಗಳನ್ನ ಮಾಡಿಕೊಂಡು ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಾವೇ ಮಾಡ್ಕೊಳ್ಬೇಕು ಪರಿಹಾರ ಅಲ್ವಾ ಇದಕ್ಕೆಲ್ಲ ಸರ್ಕಸ್ ಮಾಡ್ಬೇಕಂತ ಏನಿಲ್ಲ ನಿಮ್ಗೆ ಲಾಜಿಕ್ ಗೊತ್ತಿದೆ ಶನಿ ಮಹಾರಾಜನ ವಿಷಯ ಗೊತ್ತಿದೆ ಆತ ಏನ್ ಮಾಡ್ತಾನೆ ಗೊತ್ತಿದೆ ಆತನನ್ನ ಬಡಿದೆಬ್ಬಿಸ್ಲಿಕ್ಕೆ ಏನು ಬೇಕು ಅಲ್ವಾ ಈಗ ಶನಿ ಮಹಾರಾಜ ಲೋಹ ಅಂತ ಇಟ್ಕೊಳ್ಳಿ ಕಬ್ಬಿಣ ಅಂತ ಇಟ್ಕೊಳ್ಳಿ ಕಬ್ಬಿಣ ಕರಗುವ ಬಿಂದು ಯಾವುದು ಅದು ಬಂದು ತೌಸಂಡ್ ಡಿಗ್ರಿ ಸೆಲ್ಸಿಯಸಲ್ಲಿ ಕಬ್ಬಿಣ ಕರಗುತ್ತೆ ಅಷ್ಟು ನಿಮಗೆ ಶಾಖ ಕೊಡಬೇಕಾಗುತ್ತೆ ರೈಟ್ ತಾನೇ ನೀರು ಕರಗೋ ಬಿಂದು ಯಾವುದು ಅದು ಬಂದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ರೈಟ್ ಹಂಡ್ರೆಡ್ ಡಿಗ್ರಿಯಲ್ಲಿ ನೀರು ಕ ನೀರು ಏನು ಮಾಡುತ್ತೆ ನೀರು ಕುದಿಯುತ್ತೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಆದರೆ ಕಬ್ಬಿಣ ಕರಗಿಸ್ಬೇಕು ಅಷ್ಟು ನೀವು ಅದಕ್ಕೆ ಮೆಹನತ್ ಮಾಡಬೇಕಾಗುತ್ತೆ ಅಷ್ಟು ಕಷ್ಟಪಡಬೇಕಾಗುತ್ತೆ ಹೋಗಿ ಕಬ್ಬಿಣ ಕರಗುತ್ತೆ ಅನ್ಯತಃ ಕರಗಲ್ಲ ಹಾಗಾದರೆ ಶನಿಯನ್ನು ಕರಗಿಸಬೇಕಾದ್ರೆ ನೀವು ಅಷ್ಟು ನೀವು ಮೆಹನತ್ ಮಾಡಬೇಕಾನೆ ಅಷ್ಟು ಕಷ್ಟಪಡ್ಬೇಕಾನೆ ಅದಕ್ಕೆ ನೀವು ಬೆಳಿಗ್ಗೆ ಬೆಳ್ಳಂಬಳಿಗೇನು ಅದನ್ನು ಮಾಡಿದರೆ ಹಲೋ ಬೆಳ ಬೆಳ್ಳಂ ಬೆಳಿಗ್ಗೇ ನೀವು ಸೂರ್ಯೋದಯದ ಮುಂಚೆ ಎದ್ದು ನಾನು ಹೇಳಿದೆ ಎಲ್ಲ ಟೆಕ್ನಿಕ್ಸನ್ನು ಫಾಲೋ ಮಾಡಿ ಆ ದಿನದ ಮಟ್ಟಿಗೆ ಶನಿ ಮಹಾರಾಜನಿಂದ ಯಾವ ರೀತಿಯ ಸಮಸ್ಯೆ ಬರಬೇಕು ನಾನು ಹೇಳ್ತೀನಿ ಸೂರ್ಯ ನಮಸ್ಕಾರ ಮತ್ತು ರಾಮಬಾಣ ತರ ಕೆಲಸ ಮಾಡುತ್ತೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಹನ್ನೆರಡು ಸ್ಟೆಪ್ಗಳನ್ನು ಮುಗಿಸ್ಲಿಕ್ಕೆ ಒಂದು ಹದಿನೈದು ನಿಮಿಷ ಸಾಕು ಅಷ್ಟು ಮಾಡಿ ನೀವು ಪ್ರಾಣಾಯಾಮ ಮಾಡಿ ವಾಕಿಂಗ್ ಮಾಡಿ ನೋಡಿ ಇಷ್ಟನ್ನೊಂದು ಅರ್ಧ ಗಂಟೆ ಅಲ್ಲಿಂದು ಮುಗಿದು ಹೋಗುತ್ತಾ ಇಷ್ಟು ಮಾಡಿದ್ರು ಕೂಡ ಏನಾಗುತ್ತೆ ದಶೆಯಲ್ಲಿ ಯಾವ ರೀತಿಯ ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ದೇವರಾಣಿಗೂ ಬರಲ್ಲ ಓಕೆನಾ ಬಾಕಿ ನೀವೇನು ಶಾಂತಿ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಿ ಇದ್ಕೊಂಡು ನಾನಂತೂ ಹೇಳಲ್ಲ ನೀವು ಬೇಕಾದ್ರೆ ಶಾಂತಿ ಮಾಡ್ಕೊಳ್ಬೋದು ಅದು ವಿಷಯ ಬೇರೆ ಬಟ್ ಇದೆಲ್ಲ ನಾವು ನಮ್ಮ ಕೈಯಾರ ಮಾಡ್ಕೊಳ್ಳುವಂತದ್ದು ತುಂಬಾನೇ ಫೇವರೇಬಲ್ ಆದ ರಿಸಲ್ಟ್ ನಾನು ಬೋಸ್ಲಿಕ್ಕೆ ನಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ನಮಸ್ತೆ ಮ್ಯಾಮ್ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಮಗಳ ಬಗ್ಗೆ ಮಗಳ ಹೆಸರು

ಎನಿವೆ ಓಕೆ ಅವ್ರದ್ದು ಪೂರ್ವಾಷ ನಕ್ಷತ್ರ ಧನು ರಾಶಿ ಜಾತಕ ರೈಟಾ ದರ್ಶನ್ ಅಂತ ಹೆಸರಿದೆ ತಿಳ್ಕೊಳ್ಬೇಕಮ್ಮ ಹೇಳಿ ಬಗ್ಗೆ ಎಜುಕೇಶನ್ ಬಗ್ಗೆ ಎಜುಕೇಶನ್ ಬಗ್ಗೆ ಇದರಲ್ಲಿ ಪ್ರಾಬ್ಲಮ್ ಕಂಡು ಬರ್ತಾ ಇಲ್ಲಲ್ವಾ ಸ್ವಲ್ಪ ಅವ್ರಿಗೆ ಏನಿರ್ತದೆ ಗೊತ್ತಾ ನನ್ಗೆಲ್ಲ ಗೊತ್ತಿದೆ ನಾನು ಓದ್ತೇನೆ ನೀವ್ ಹೇಳುವ ಅಗತ್ಯ ಇಲ್ಲ ಅದೇ ರೀತಿ ತಾನೇ ಇರೋದು ಅಥವಾ ಸ್ವಲ್ಪ ಫೋರ್ಸ್ ಮಾಡಿಮ್ಮ ತಂದೆ ಫೋರ್ಸ್ ಮಾಡ್ಬೇಕಂತಂಡ್ ಓಕೆ ಈ ಜಾತಕ ಆಕ್ಚುಲಿ ತಾಯಿ ಫೋರ್ಸ್ ಮಾಡ್ಬೇಕಂದ್ ಬಟ್ ಈ ಜಾತಕದಲ್ಲಿ ತಂದೆ ಫೋರ್ಸ್ ಮಾಡ್ಬೇಕಂದೊಂಡು ತಂದೆ ಸ್ವಲ್ಪ ಫೋರ್ಸ್ ಮಾಡಬೇಕಾಗುತ್ತೆ ಅವಳಿಗೆ ನೋಡಿಮ್ಮ ನಾನು ಹೇಳ್ತೀನಿ ಏನು ಗೊತ್ತಾ ಇದ್ರಲ್ಲಿ ಸ್ವಲ್ಪ ಶನಿಯ ಇಂಪ್ಯಾಕ್ಟ್ ಉಂಟು ಯಾಕಂದ್ರೆ ತುಲಾ ಲಗ್ನ ಜಾತಕ ಪಂಚಮದಲ್ಲಿ ಶನಿಯ ಇಂಪ್ಯಾಕ್ಟ್ ಉಂಟು ನಾನು ಶನಿಗೆ ಒಂದಷ್ಟು ಈಗ ಪರಿಹಾರಗಳನ್ನ ಹೇಳಿದೆ ಎದ್ದು ಏನ್ ಮಾಡ್ಬೇಕಂತ ಸೊ ಅದನ್ನ ಪ್ರತಿದಿನ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ತಂದೆ ತುಂಬಾ ಪ್ರೀತಿ ಮಾಡಲಿ ತಂದೆ ಪ್ರೀತಿಯಿಂದ ಅವಳಿಗೆ ಓದ್ಲಿಕ್ಕೆ ಹೇಳಿ ಖಂಡಿತ ಅವ್ರು ಓದ್ತಾಳೆ ಓದ್ಬೇಕಾದ್ರೆ ಏನ್ ಮಾಡಬೇಕು ಅವಳು ಕೂತ್ಕೊಳ್ಳೋ ಕುರ್ಸಿಗೆ ಒಂದು ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಅರ್ಥ ಅರ್ಕೊಳ್ಳಿಮಾ ಅವಳು ಕೂತ್ಕೊಳ್ಳುವ ಕುರ್ಸಿಗೆ ಒಂದು ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಅದರ ಮೇಲೆ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿಮ್ಮ ಹಂಡ್ರೆಡ್ ಪರ್ಸೆಂಟ್ ಅವಳು ಓದ್ತಾಳೆ ಅನಂತ ಹಿಂದ್ಗಡೆ ಗೋಡೆ ಇರ್ಬೇಕಮ್ಮ ಅವ್ಳು ಓದ್ಲಿಕ್ಕೆ ಕೂರುವಾಗ ಕಿಟಕಿ ಬರಬಾರ್ದು ಬಾಗಿಲು ಬರಬಾರ್ದು ಹಿಂದ್ಗಡೆ ಗೋಡೆ ಇರ್ಬೇಕು ಆ ಗೋಡೆಗೆ ಒರಗಿಕೊಂಡು ಅವಳು ಓದ್ಬೇಕಮ್ಮ ಓಕೆನಾ ಇದು ಬಹಳ ಒಳ್ಳೆ ರಿಸಲ್ಟ್ ಆ ಆಯ್ತಮ್ಮ ಪರವಾಗಿಲ್ಲ ಮಗನೇ ಮಗ ಅಲ್ವಾ ಮಗ ಹೇಳಿದಲ್ವಾ ನೀವು ನೀವೇ ಕನ್ಫ್ಯೂಸ್ ಅಮ್ಮ ನನ್ನನ್ನು ಕನ್ಫ್ಯೂಸ್ ಅಂಬ ಹಾಕಿದ್ರೆ ಓಕೆನಾ ಯಾರ ಬಗ್ಗೆ ಪ್ರಶ್ನೆ ಏನಮ್ಮ ಇದು ನನಗೆ ಅರ್ಥ ಆಗಿಲ್ಲ ತಾಯಿ ಬಾಯ್ ಓಕೆ ನೀವ್ ಬಾಯಿ ಅಂತ ಹಾಕಿದ್ರೆ ಬಾಯ್ ಅಂತ ಹೇಳಿಮ್ಮ ನೀವ್ ಬಾಯಿ ಅಂತ ಹೇಳಿದಾಗ ಸಲ್ಮಾನ್ ಖಾನ್ ಬಂದ್ಬಿಟ್ಟ ಅನಿಸ್ತದೆ ಇಲ್ಲ ಅಲ್ವಾ ಅವನ್ ತಾನೇ ಬಾಯಿ ಓಕೆನಾ ಅಥವಾ ಹೇಳುವಾಗ ಆ ಭಾವ ಬಂತು ತಾನೇ ಈಗ ರೈಟಾ ಓಕೆನಾ ದರ್ಶನ ಅಂತ ಹೆಸರಿಟ್ಕೊಂಡೆ ಅವ್ನಿಗೆ ಡಬಲ್ ಡಿಗ್ರಿ ಮಾಡ್ಬೇಕಂದ ಇಂಡಿಕೇಶನ್ ಉಂಟಮ್ಮ ಅಥವಾ ಓಕೆನಾ ಸೊ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಮಾಡಿಮೆ ಅಷ್ಟೇ ಸಾಕು ಅದು ಗಂಡಿರ್ಲಿ ಹೆಣ್ಣಿರ್ಲಿ ನಂಗೆ ಫರಕೆ ಬೀಳಲ್ಲ ಏನು ತೊಂದರೆ ಆಗಲ್ಲ ಬಟ್ ಡಬಲ್ ಡಿಗ್ರಿ ಮಾಡಬೇಕಂತ ಇಂಡಿಕೇಶನ್ ಇದೆ ಒಂದು ಕುರ್ಸಿಗೆ ಎಲ್ಲೋ ಕಲರ್ ಬಟ್ಟೆಯನ್ನ ಹಾಕಿ ಅದರಲ್ಲಿ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಹಿಂದ್ಗಡೆ ಗೋಡೆ ಇರಬೇಕು ಓದುವಾಗ ತುಂಬಾ ಚೆನ್ನಾಗಿರುತ್ತೆ ಸ್ಟಡಿ ಟೇಬಲ್ ತುಂಬಾ ನೀಟಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಸ್ಟಡಿ ಟೇ ಸ್ಟಡಿ ಟೇಬಲ್ ನ ತಂದು ಅವ್ರನ್ನ ಓದಿಸ್ಲಿಕ್ಕೆ ಪ್ರಯತ್ನ ಮಾಡಿಮೊ ಒಳ್ಳೆ ರಿಸಲ್ಟ್ ಬರುತ್ತೆ ಅವ್ರಿಗೆ ಸಿಟ್ಟು ಜಾಸ್ತಿ ಬರುತ್ತೆ ಅವ್ರಿಗೆ ಸಿಟ್ಟು ಬಾರದಾಗೆ ತುಂಬಾ ಖಾರದ ವಸ್ತುಗಳನ್ನು ಕೊಡಬೇಡಿ ಅಂತ ಹೇಳ್ತೇನೆ ಖಾರದ ವಸ್ತುಗಳು ಅಥವಾ ಯಾವುದೇ ರೀತಿಯ ತುಂಬಾನೇ ಅವನಿಗೆ ಜೀರ್ಣಕ್ಕೆ ತೊಂದರೆ ಆಗುವಂತ ಯಾವುದೇ ನಾನ್ ನಾನ್ವೆಜ್ಜೇ ಇರಬಹುದು ಅದನ್ನು ಕೊಡ್ಲಿಕ್ಕೆ ಹೋಗಬೇಡಿಮ್ಮ ಅದನ್ನು ಕೊಟ್ಟರೆ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಅದನ್ನ ವಾರಕ್ಕೊಂದು ಬಾರಿ ಪರವಾಗಿಲ್ಲ ಪ್ರತಿದಿನ ಅವನಿಗೆ ಹಸಿರು ತರಕಾರಿಗಳನ್ನು ಜಾಸ್ತಿ ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಹೆಚ್ಚಾಗಿ ಫ್ರೂಟ್ಸ್ ಅನ್ನು ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡಿ ಮಾ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲಾಂದರೆ ನೋಡಿ ಅವ್ನಿಗೆ ಏನಾಗುತ್ತೆ ಗೊತ್ತಾ ಈ ಅವನಿಗೆ ಈ ಮಲಬದ್ಧತೆ ಪ್ರಾಬ್ಲಮ್ ಬರುತ್ತೆ ಅವ್ನಿಗೆ ಉರಿ ಬರುತ್ತೆ ಅಂದರೆ ಇಂಡಿಕೇಶನ್ ಉಂಟಮ್ಮ ಮರ್ತಾ ಆಯ್ತಾ ಮಲದಲ್ಲಿ ಉರಿ ಬರುತ್ತೆ ಮಲ ಅವ್ನು ವಿಸರ್ಜನೆ ಮಾಡುವಾಗ ಉರಿ ಬರುತ್ತೆ ಅಂದರೆ ಇಂಡಿಕೇಶನ್ ಉಂಟಮ್ಮ ಬೇಕು ಕೇಳಿ ನೋಡಿ ಅವನಿಗೆ ಓಕೆ ಸೊ ಅದಕ್ಕೋಸ್ಕರ ಅದನ್ನು ಕೊಡಬೇಡಿಮ್ಮ ಅದು ಕೊಟ್ಟರೆ ಬ್ಯಾಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ತಂಪಿನ ಆಹಾರಗಳು ಆನಂತರ ಹಸಿರು ತರಕಾರಿಗಳು ಆನಂತರ ಫ್ರೂಟ್ಸ್ ಇದನ್ನು ಜಾಸ್ತಿ ಯೂಸ್ ಮಾಡಿಮ್ಮ ನೀರನ್ನು ಜಾಸ್ತಿ ಯೂಸ್ ಮಾಡಿಮ್ಮ ಈ ಟೆಕ್ನಿಕನ್ನು ಅನ್ನ ಇಷ್ಟು ಟೆಕ್ನಿಕನ್ ಫಾಲೋ ಮಾಡಿ ನೋಡಿಮ್ಮ ನಿಮ್ಮ ಮಗ ಗೆದ್ದು ಬಿಡ್ತಾನಮ್ಮ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ರೈಟಾ ಎಸ್ ಒಳ್ಳೇದಾಗ್ಲಿ ಹೋಗ್ಬನ್ನ ಈ ಕರೆ ಅಲ್ವಾ ನನ್ಗೆ ಕನ್ಫ್ಯೂಸ್ ಮಾಡಿಬಿಟ್ರು ಮಾರ ಅಲ್ವಾ ಹುಡುಗಿ ಹುಡುಗ ಹುಡುಗ ಹುಡುಗಿ ಅಲ್ವಾ ತೊ ಇದನ್ ಗೊತ್ತಾ ಇದು ಏನ್ ಸೂಚನೆಗಳು ತಗೊಂಡು ಅವರ ಮಗ ಕೂಡ ಕನ್ಫ್ಯೂಸ್ ಆಗಿರ್ತಾನೆ ಕಲಿಯೋದ್ರಲ್ಲಿ ಕಲಿಬೇಕಾ ಬೇಡ ಮಾಡುವ ಅಲ್ವಾ ನಾನು ಹೇಳ್ತಾನೆ ಎಲ್ಲ ಗೊತ್ತಿದೆ ನೀವು ಹೇಳುವ ಅಗತ್ಯ ಇಲ್ಲ ಅಲ್ವಾ ನಾನು ಕಲಿತೇನೆ ನನ್ಗೆ ಯಾಕೆ ಹೇಳ್ತಾರೆ ಅಥವಾ ಅಹಮ ಅವನಲ್ಲಿ ಇದ್ದೇ ಇರ್ತದೆ ರೈಟ್ ಅದಕ್ಕೋಸ್ಕರ ಇವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಬಾಕಿ ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಈಗ ಹಾಗಾದ್ರೆ ಶನಿ ಮಹಾರಾಜನಿಗೆ ಸಂಬಂಧ ಈ ಜಾತಕ ಈಗ ನೋಡಿ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತನೆ ಸಮಸ್ಯೆ ಉಂಟಾದ್ರಲ್ಲಿ ಯಾಕಂದ್ರೆ ಪಂಚಮಾಧಿಪತಿ ಶನಿನೇ ಇರುವಂತದ್ದು ಹಾಗಾದ್ರೆ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಅದರಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಯ್ತು ಗೊತ್ತಾಯ್ತು ಓಕೆ ಇನ್ನು ಶನಿ ಮಹಾರಾಜ ನಿಮಗೆ ನೋಡಿ ಇಲ್ಲಿ ನೆನ್ಪಿಟ್ಕೊಳ್ಬೇಕು ಶನಿ ಮಹಾರಾಜನಿಗೆ ತುಂಬಾ ಸಪೋರ್ಟಿವ್ ಆಗಿ ಬರುವಂಥ ಪ್ಲಾನೆಟ್ಸ್ ಬಂದು ಕುಜ ಕುಜ ಮತ್ತು ಶನಿ ಅವರು ದುಶ್ಮನ್ ಆದರೂ ಕೂಡ ಶನಿಯ ಮನೆಯಲ್ಲಿಯೇ ಕುಜ ಉಚ್ಚಾನಾಗೋದು ಓಕೆನಾ ಶನಿಯ ಮನೆ ಯಾವುದು ಮಕರಾಶಿ ಮಕರ ರಾಶಿಯಲ್ಲಿನೇ ಕುಜ ಹುಚ್ಚಾನಾಗೋದು ಓಕೆನಾ ಮಕರ ರಾಶಿಯಲ್ಲೇ ಕುಜ ಆಗೋದು ಓಕೆ ಅದಕ್ಕೆ ಕುಜನ ಇಂಪ್ಯಾಕ್ಟನ್ನು ನೀವು ತಂದಾಗ ಶನಿ ದಶೆ ನಡೆದಾಗ ಕುಜನ ಇಂಪ್ಯಾಕ್ಟನ್ನು ತರಬೇಕು ಮಂಗಳನ ಇಂಪ್ಯಾಕ್ಟನ್ನು ತರಬೇಕು ಆ ರೀತಿ ಅಷ್ಟು ಸಿಸ್ ಸಿಸ್ಟಮೆಟಿಕ್ ಆಗಿರಬೇಕು ಶಿಸ್ತುಬದ್ಧವಾಗಿರಬೇಕು ಅದೇ ರೀತಿ ನೀವು ವ್ಯಾಯಾಮ ಪ್ರಾಣಾಯಾಮ ಯೋಗ ಇದೆಲ್ಲ ಮಾಡ್ತಾ ಹೋಗಬೇಕು ರೈಟ್ ತಾನೆ ಆವಾಗ ನೋಡಿ ಶನಿ ಮಹಾರಾಜನ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ ಯಾವ ರೀತಿ ಬ್ಯಾಡ್ ಇಂಪ್ಯಾಕ್ಟ್ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡಲ್ಲ ಶನಿ ದಶೆ ಅಂತ ಏನುಂಟು ಅದು ಬಹಳ ಚೆನ್ನಾಗಿ ಮುಂದುವರಿಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಟ್ರೈ ಮಾಡಿ ನೋಡಬೇಕು ತಾನೇ ಇನ್ನೇನು ಮಾಡಬೇಕು ಶನಿ ದಶೆಯಲ್ಲಿ ನಾನು ಹೇಳ್ತೀನಿ ಎಮರ್ಜೆನ್ಸಿಯಲ್ಲಿ ಯಾರಿಗಾದರೂ ಸಹಾಯ ಬೇಕು ಈಗ ಎಮರ್ಜೆನ್ಸಿ ಅಲ್ಲ ಎಮರ್ಜೆನ್ಸಿ ಯಾರಿಗೂ ಸಹಾಯ ಬೇಕು ಎಮರ್ಜೆನ್ಸಿಯಲ್ಲಿ ಸಹಾಯ ಮಾಡಿ ಅಂತ ಹೇಳ್ತೇನೆ ಯಾರಿಗೂ ತುಂಬಾನೇ ತುಂಬಾನೇ ಕೆಳಗೆ ಬಿದ್ದಿದ್ದಾರೆ ತೊಂದರೆಯಲ್ಲಿದ್ದಾರೆ ದುಡ್ಡಿನ ತೊಂದರೆಯಲ್ಲಿದ್ದಾರೆ ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಅಥವಾ ಇನ್ಯಾವುದೋ ರೀತಿಯಲ್ಲಿ ಆ ಎಮರ್ಜೆನ್ಸಿಯನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತೇನೆ ಎಮರ್ಜೆನ್ಸಿ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತೀವಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ನಿಮ್ಮ ಪಾಲಿಗೆ ಕೊಡುತ್ತೆ ಇನ್ನು ದಾನ ಧರ್ಮ ಮಾಡುವಂಥದ್ದು ಇದ್ದೇ ಇದೆ ಅದನ್ನು ಮಾಡಿ ಆನಂತರ ಏನು ಮಾಡಬೇಕು ನೀಡಿ ಪೀಪಲ್ಸ್ಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಓಕೆ ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ಮಾಡಿ ಯಾರಾದರೂ ಇದ್ರೆ ಯಾವುದಾದ್ರೂ ಒಂದು ಫ್ಯಾಮಿಲಿ ತುಂಬಾ ದುಃಖದಲ್ಲಿದೆ ನಿಮ್ಮಿಂದ ಸಾಧ್ಯತೆ ತನ್ನ ಫ್ಯಾಮಿಲಿಗೆ ಸಹಾಯ ಮಾಡಿ ಅಥವಾ ಅನಾಥಾಶ್ರಮದಲ್ಲಿ ನೀವು ಡೊನೇಟ್ ಮಾಡಿದರೂ ಅದು ಪರವಾಗಿಲ್ಲ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಅಥವಾ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಕುಟುಂಬದಲ್ಲಿನೇ ಹಿರಿಯ ವ್ಯಕ್ತಿಗಳಿರ್ತಾರೆ ಅಂದರೆ ಅಜ್ಜ ಅಜ್ಜಿ ಅವರಿಗೆ ಆಗುವುದಿಲ್ಲ ಅವ್ರಿಗೆ ನಡಿಲಿಕ್ಕೆ ಆಗುವುದಿಲ್ಲ ಅವ್ರಿಗೆ ಆರೋಗ್ಯ ಸಮಸ್ಯೆ ಅಥವಾ ಅವ್ರಿಗೆ ಇನ್ನೇನೋ ಅವ್ರದ್ದು ಕೆಲವೆಲ್ಲ ಅವಶ್ಯಕತೆಗಳು ಇರ್ತವೆ ಅವರಿಗೆ ನೀಡ್ಸಿ ಇರ್ತದೆ ಅವ್ರದ್ದು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆವಾಗ ಕೂಡ ಶನಿ ಮಹಾರಾಜನಿಂದ ಬರತಕ್ಕಂಥ ಸಮಸ್ಯೆಗಳು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊ ಇದು ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಮಾತಾಡ್ತೀನಿ ಶನಿ ಬಗ್ಗೆ ಶನಿಯ ವಿಚಾರಗಳನ್ನು ಬಹಳ ವಿಶೇಷವಾಗಿ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಸ್ವಲ್ಪ ಹೆಸರುಗಳ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡೋಕೆ ಓಕೆನಾ ಹೆಸರುಗಳು ನಿನ್ನೆ ನಿಮಗೆ ಶನಿಯ ಹೆಸರುಗಳು ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಗುರುವಿನ ಹೆಸರು ಯಾವ ರೀತಿ ಕ್ರಿಯೇಟ್ ಇಂಪ್ಯಾಕ್ಟ್ ಮಾಡುತ್ತೆ ಶುಕ್ರನ ಹೆಸರು ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡುತ್ತೆ ಅಂತ ಹೇಳಿದ್ದೇನೆ ನಿನ್ನೆ ಮತ್ತು ಮೊನ್ನೆ ಸೊ ಇವತ್ತು ನಾವು ಬಂದಬೇಡ ಚಂದ್ರನ ಹೆಸರು ಯಾವ ರೀತಿ ಒಂದು ಪಾಸಿಟಿವ್ ಯಾನ್ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾನೆ ಚಂದ್ರನ ಹೆಸರುಗಳು ಹಾಗಾದರೆ ಚಂದ್ರನ ಹೆಸರುಗಳು ಯಾವುದೆಲ್ಲ ಇರ್ತದೆ ಚಂದ್ರನ ಹೆಸರು ಅಂದರೆ ಚಂದ್ರನ ಅಲ್ಪ ಬಿಡಿಸಿ ಯಾವುದಲ್ಲೇ ಇರ್ತದೆ ಯ ರ ಲ ಹ ಓಕೆನಾ ಯ ವ ಹ ಇದು ಚಂದ್ರನ ಅಲ್ಪ ಬೇಟ್ಸ್ ಓಕೆ ಹಾಗಾದ್ರೆ ಈ ಒಂದು ಅಕ್ಷರಗಳಲ್ಲಿ ನೀವು ಹೆಸರನ್ನ ಇಟ್ಟುಕೊಂಡ್ರಿ ಏನು ಇಂಪ್ಯಾಕ್ಟ್ ನಿಮ್ಮ ಮೇಲೆ ಕ್ರಿಯೇಟ್ ಆಗುತ್ತೆ ಅಥವಾ ಅದನ್ನ ಸರಿಪಡಿಸುವುದು ಹೇಗೆ ಅದರ ಬಗ್ಗೆ ಮಾತಾಡಿದಿನಿ ಅದಿಲ್ ಮುಂಚೆ ನಾವೇನ್ ಮಾಡಿದರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ನಿಮ್ಮ ಎಲ್ಲಿಂದ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ನಿಮ್ಮ ಹೆಸರೇನು ಹೇಳಿದಮ್ಮ ಒಮ್ಮೆ ರಿಪೀಟ್ ಮಾಡಿ

ಆ ಕೃತಿಕಾ ನಕ್ಷತ್ರ ಋಷಭರಾಶಿ ಸಾರಿ ರಾಶಿ ಮತ್ತೆ ಋಷಭ ಲಗ್ನ ಜಾತಕ ನಿಮ್ದು ವಿನೂತ ಅಂತ ಹೆಸರಿಟ್ಕೊಂಡಿದ್ದೀರಾ ವಿನೂತ ಅಲ್ಲೂ ವಿನೂತನವಾಗಿರ್ಬೇಕಂತ ಒಂದು ಇಂಡಿಕೇಶನ್ ಇದೆ ವಿನೂತ ವಿನೂತ ಹೆಸರು ತುಂಬಾ ಚೆನ್ನಾಗಿದೆಯಲ್ಲಮ್ಮ ನಿಮಗೆ ಒಳ್ಳೆ ಪ್ರಾಸ್ಪರಿಟಿ ಕ್ರಿಯೇಟ್ ಮಾಡ್ತಾರೆ ಇಂಡಿಕೇಶನ್ ಉಂಟಲ್ಲಮ್ಮ ಜಾತಕಲ್ಲಿ ನೋಡಿ ಸ್ಟ್ರೆಸ್ ಇರ್ತದೆ ಮೆಂಟಲ್ ಟೆನ್ಷನ್ ಇರ್ತದೆ ಇಲ್ಲ ಅಂತ ಹೇಳಲ್ಲ ಬಟ್ ನೀವು ಪ್ರಯತ್ನ ಮಾಡಿದ್ರೆ ಈ ಜಾತಕ ಬಹಳ ಫೇವರಬಲ್ ಆಗಿ ಮುಂದುವರಿತ ಅಂತ ಇಂಡಿಕೇಶನ್ ಉಂಟಮ್ಮ ಈ ಜಾತಕಕ್ಕೆ ಏನು ಗೊತ್ತಾ ಯಾವತ್ತಿದ್ರೂ ಒಂದು ಭೂಮಿ ವಿಚಾರ ಮನೆ ವಿಚಾರ ಇದು ಟೆನ್ಷನ್ ನಿಮ್ಮಲ್ಲಿ ಇದ್ದೇ ಇರ್ತದಮ್ಮ ಅದ್ರ ಜೊತೆಗೆ ಆಧ್ಯಾತ್ಮದಲ್ಲಿ ನೀವೇನಾದ್ರು ಹೋದ್ರೆ ಗುರುವನ್ನ ಫಾಲೋ ಮಾಡಿದ್ರೆ ಈ ಜಾತಕ ಬಹಳ ಒಳ್ಳೆ ರಿಸಲ್ಟ್ ಅಂತ ಕ್ರಿಯೇಟ್ ಮಾಡಿದೆ ನಿಮ್ಮಲ್ಲಿರುವ ವೀಕ್ನೆಸ್ ಏನು ಗೊತ್ತಾ ನಿಮ್ಗೆ ಸಿಟ್ಟು ಜಾಸ್ತಿ ಸಡನ್ ಆಗಿ ಹೇಳ್ಬಿಡ್ತಾರೆ ಅದೇ ತಾನೇ ವೀಕ್ನೆಸ್ ಅಮ್ಮ ಅದನ್ನ ಸರಿ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ ಅದನ್ನ ಸರಿ ಮಾಡ್ಕೊಂಡು ಶಾಂತ ರೀತಿಯಲ್ಲಿ ಇದ್ರೆ ಏನಾಗುತ್ತೆ ಯಾಕಂದ್ರೆ ನಿಮ್ಮ ಚಂದ್ರನನ್ನ ಶನಿ ನೋಡ್ತಾ ಇದ್ದಾನೆ ರೈಟ್ ತಾನೆ ತೊ ಮಾನಸಿಕ ರೀತಿಯಲ್ಲಿ ನಿಮಗೆ ಒತ್ತಡ ಇರ್ತದೆ ಮಾನಸಿಕ ರೀತಿಯಲ್ಲಿ ತೊಂದರೆ ಇರ್ತದೆ ಇರುವುದಿಲ್ಲ ಅಂತ ಏನಿಲ್ಲ ಅದು ದುಡ್ಡಿನ ವಿಚಾರ ಇರ್ಬೋದು ಮನೆ ವಿಚಾರ ಮನೆ ವಿಚಾರ ಯಾವಾಗಲೂ ಸಮಸ್ಯೆ ಯಾವಾಗಲೂ ಟೆನ್ಷನ್ ಇದ್ದೇ ಇರ್ತದೆ ಬಟ್ ನೀವು ನಾನು ಹೇಳಿದ ಪ್ರಕಾರ ಕೂಲ್ ಆಗಿರಿ ಆಗಿರಿ ಬಹಳ ಯೋಚನೆ ಮಾಡಿ ಮುಂದುವರಿ ಲೈಫೇ ಜಿಂಗಾಲ ಅಲ್ಲ ಏನೂ ತೊಂದರೆ ಇಲ್ಲ ಗುರುವನ್ನು ಫಾಲೋ ಮಾಡಿ ಅಂತ ಹೇಳಿದ್ರು ಗುರುವನ್ನು ಫಾಲೋ ಮಾಡಿದಾಗ ಈ ಜಾತಕ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಎಲ್ಲ ಸಾಧ್ಯತೆಗಳು ಉಂಟಮ್ಮ ಬಟ್ ಒಂದು ನೆಗೆಟಿವ್ ಥಿಂಗ್ಸ್ ನಿಮ್ಗೆ ಏನು ಗೊತ್ತಾ ಈಗ ತರ್ಟಿಯ ಸೀರೀಸ್ ನಡೀತಾ ಉಂಟು ಥರ್ಟಿ ಟು ತರ್ಟಿ ನೈನ್ ಸೀರೀಸ್ ನಡೀತಾ ಉಂಟು ಈ ಥರ್ಟಿ ಟು ತರ್ಟಿ ನೈನ್ ಸೀರೀಸ್ ಅಲ್ಲಿ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳು ಉಂಟಾಗ್ತವೆ ಗೊತ್ತಿಲ್ಲ ನೀವು ಏನ್ ಮಾಡಬೇಕಂತ ಬಟ್ ಅದು ಫೋರ್ಟಿ ಬಂದ ನಂತರ ಸರಿಯಾಗುತ್ತಮ್ಮ ಅಲ್ಲಿವರಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾದ ಅಗತ್ಯ ಉಂಟು ಸಣ್ಣ ರೆಮಿಡಿಸ್ ಹೇಳ್ಕೊಡ್ತೀನಮ್ಮ ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೀವು ಏನು ಮಾಡೋದು ಬೇಡ ಚಂದ್ರನ ಮಂತ್ರ ಯಾವ ಮಂತ್ರ ಓಂ ಸೌಂ ಸೋಮಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಬಾರಿ ಸಂಜೆ ಜಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತಾರೆ ಒಂದು ಇಂಡಿಕೇಶನ್ ಉಂಟು ತಾಯಿ ಅಷ್ಟಂತೂ ಸಾಕು ಅಂತ ಹೇಳ್ತೇನೆ ಈಗ ಏನಾಗುತ್ತೆ ಮಕ್ಕಳ ವಿಚಾರದಲ್ಲಿ ಟೆನ್ಶನ್ ಬರ್ತಾ ಉಂಟು ರೈಟ್ ಇದರಲ್ಲಿ ಮಕ್ಕಳ ವಿಚಾರ ಯಾಕೋ ರಿಫ್ಲೆಕ್ಟ್ ಆಗ್ತಾ ಉಂಟಮ್ಮ ನಂಗೆ ಗೊತ್ತಿಲ್ಲ ಒಮ್ಮೆ ಮಕ್ಕಳ ಜಾತಕವನ್ನ ನೀವು ತೆಗೆದುಕೊಂಡು ಹೋಗಿ ವಿಮರ್ಶೆ ಮಾಡಿಸುದು ತುಂಬಾ ಒಳ್ಳೇದಮ್ಮ ಪರವಾಗಿಲ್ಲ ನಾನ್ ನಿಮ್ಗೆ ಏನ್ ಹೇಳಿದೆ ಈಗ ಗೊತ್ತಾಯ್ತಮ್ಮ ನಮ್ಮ ರಫ್ ಅಂಡ್ ಟಫ್ ಏನು ಉಂಟಮ್ಮ ಗೊತ್ತಾಯ್ತಾ ನಿಮ್ಗೆ ಆ ರಫ್ ಅಂಡ್ ಟಫ್ ಎಲ್ಲ ತೊಂದರೆ ಕೊಡುದಮ್ಮ ಯಾರು ಮಾತನ್ನ ಕೇಳಕ್ಕೆ ಇಷ್ಟಪಡಲ್ಲ ನನ್ಗೆಲ್ಲ ಗೊತ್ತಿದೆ ನನ್ಗೆ ಯಾರು ಬುದ್ಧಿ ಹೇಳುವ ಅಗತ್ಯ ಇಲ್ಲ ಇದು ನಿಮ್ಮನ್ನ ಫೈನಾನ್ಷಿಯಲಿ ತೊಂದರೆಗೆ ಸಿಗಾ ಸಿಕ್ಕಿ ಹಾಕಿದ್ರು ಹಾಕಿರುದಮ್ಮ ಅರ್ಥ ಆಯ್ತಾ ಯಾವಾಗ ಕೂಲ್ ಆಗಿರ್ತೀರಮ್ಮ ಕಾಮ್ ಆಗಿರ್ತಿರಮ್ಮ ಪೇಷನ್ಸ್ ಇಟ್ಕೊಳ್ತೀರಮ್ಮ ನಿಮ್ಮ ಫೈನಾನ್ಷಿಯಲಿ ರಿಲೇಟೆಡ್ ಪ್ರಾಬ್ಲಮ್ ಏನಿದೆ ಅದು ನಿವಾರಣೆ ಆಗುತ್ತಾ ಹೋಗುತ್ತೆ ಏನು ಸಮಸ್ಯೆ ಇಲ್ಲ ಓಕೆನಾ ಈಗ ಗುರು ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮ್ಗೆ ಗುರು ಒಳ್ಳೆ ರಿಸಲ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಆತ ಏನ್ ಮಾಡ್ತಾನೆ ಹನ್ನೆರಡನೇ ಮನೆಯಲ್ಲಿ ಆರನೇ ಮನೆಯನ್ನು ನೋಡ್ತಾನೆ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ ಏನು ಸಾಲ 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 ಏನು ಉಂಟಮ್ಮ ಅದನ್ನು ತೀರುವಂತೆ ಅಲ್ವಾ ವರಿ ಮಾಡುವಂತ ಮಾಡುವಂತಾಗತ್ತೆ ಇಲ್ಲ ಮಾ ಕರೆ ಮಾಡಿದಾಗೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಎಸ್ ಒಳ್ಳೇದಾಗ್ಲಿಮ್ಮ ಬನ್ನಿ ಓಕೆ ರೈಟ್ ಮಕ್ಕಳ ಜಾತಕ ತೋರಿಸಬೇಕು ಓಕೆನಾ ಯಾರೀಗ ಫೋನ್ ಮಾಡಿದ್ರು ಮಕ್ಕಳ ಜಾತಕವನ್ನು ತೋರಿಸಿ ಆಗಿದ್ರೆ ಮಕ್ಕಳ ವಿಚಾರಗಳಲ್ಲಿ ಇನ್ಫ್ಲೆಕ್ಟ್ ರಿಫ್ಲೆಕ್ಟ್ ಆಗ್ತಾ ಉಂಟು ಇದರ ವಿಚಾರ ನೆನಪಲ್ಲಿ ಇಟ್ಕೊಳ್ಬೇಕು ಓಕೆ ಗೊತ್ತಾಯ್ತು ಈಗ ಏನ್ ಮಾಡಾ ಶನಿ ಮಹಾರಾಜ ಓಕೆ ಶನಿ ಮಹಾರಾಜ ಸಾರಿ ನಾನು ಹೆಸರಿನ ಬಗ್ಗೆ ಮಾತಾಡಿದೆ ಯಾ ಯಾರ ಲಾವಹ ನೋಡಿ ಈ ಅಕ್ಷರ ಈ ಜಾತಕ ಈಗ ಬಂತು ವಾ ಅಕ್ಷರದಿಂದ ರೈಟಾ ನಾವು ವಿನೂತ ವಾ ಅಕ್ಷರದಿಂದ ತೋ ಇವ್ರಿಗೇನಾಗಿರ್ತದೆ ಯಾವಾಗಲೂ ಭೂಮಿ ವಿಚಾರ ಮನೆ ವಿಚಾರ ಈ ಟೆನ್ಷನ್ ಯಾವತ್ತೂ ಬಿಡುವುದೇ ಇಲ್ಲ ಅಂತ ಹೇಳ್ತೇನೆ ಅಲ್ವಾ ಬಹಳ ವಿಶೇಷವಾದ ಟೆನ್ಷನ್ ಇರ್ತದೆ ಮನೆ ಆದರೂ ಟೆನ್ಷನ್ನೇ ಮನೆ ಆಗಿಲ್ಲ ಅಂದ್ರೂ ಟೆನ್ಷನ್ ಜಾಗ ಇದ್ರೂ ಟೆನ್ಷನ್ ಜಾಗ ಇಲ್ಲದಿದ್ರು ಟೆನ್ಷನ್ ಅಲ್ವಾ ಈ ಒಂದು ಮನೆಯ ಬಗ್ಗೆ ಇರುವಂತಹ ಒಂದು ಚಿಂತೆ ಲೈಫ್ ಲಾಂಗ್ ನಿಮ್ಮನ್ನ ಕಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಯಾ ರ ಲ ಅಕ್ಷರದವರಿಗೆ ಬೇಕಾದರೆ ನಿಮ್ಮ ನಿಮ್ಮ ಅಕ್ಷರ ಯಾವ್ದು ಬರ್ತದೆ ಅದನ್ನು ಟ್ರೈ ಮಾಡಿ ನೋಡಿ ಹೌದಾ ಹೌದಾಲ್ವಂತ ಇನ್ನೇನಾಗುತ್ತೆ ಅದರಲ್ಲಿ ಬಹಳ ಇಂಪ್ಯಾಕ್ಟ್ ಯಾವುದ್ರ ಬಗ್ಗೆ ಕ್ರಿಯೇಟ್ ಆಗದೆ ಇನ್ನು ನೋಡಬೇಕು ನಿಮ್ಮ ಚಂದ್ರ ಮಹಾರಾಜ ಎಲ್ಲಿ ಕೂತಿದ್ದಾನೆ ಈಗ ಈ ಜಾತಕದಲ್ಲಿ ಈಗ ಬಂದ ಜಾ ಚಂದ್ರ ಲಗ್ನದಲ್ಲಿ ಕೂತಿದ್ದಾನೆ ಅದು ಹುಚ್ಚನಾಗಿ ಕೂತಿದ್ದಾನೆ ಅವ್ರಿಗೆ ಪರವಾಗಿಲ್ಲ ಅಂತ ಉಂಟು ಬಟ್ ಅವ್ರಿಗೆ ಯಾಕೆ ಸಾಲ ಆಯಿತು ಯಾಕಂದರೆ ಅವ್ರಿಗೆ ವಿಪರೀತ ರೀತಿಯಲ್ಲಿ ಅಹಂ ಅಹಂ ಅಂದರೆ ಯಾರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ ನಾನು ಏನು ಮಾಡ್ತೀನಿ ಅದೇ ಬೇಕು ನನಗೆ ಬೇರೆಯವ್ರ ಮಾತನ್ನು ಕೇಳೋಕೆ ಇಷ್ಟ ಇಲ್ಲ ನೀವು ನನಗೆ ಹೇಳಬೇಕಂತಿಲ್ಲ ಈ ಪರಿಸ್ಥಿತಿ ಏನಾಯಿತು ಗೊತ್ತಾ ಅವ್ರನ್ನ ಸಾಲದಲ್ಲಿ ನಿಲ್ಲಿಸಿಬಿಡ್ತು ಓಕೆನಾ ರೈಟ್ ಯಾಕಂದರೆ ಮಂಗಳನ ಎನರ್ಜಿಯನ್ನು ಯೂಸ್ ಮಾಡಿಕೊಂಡ್ರು ಅವರು ಮಂಗಳನ ಬ್ಯಾಡ್ ಇಂಪ್ಯಾಕ್ಟನ್ನು ಯೂಸ್ ಮಾಡಿಕೊಂಡ್ರು ಮಂಗಳ ಮತ್ತು ಕೇತು ಇದು ಎರಡೂ ಕೂಡ ಏನಾಗುತ್ತೆ ನಿಮ್ಮನ್ನು ಸಾಲದಲ್ಲಿ ಬೀಳಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ನೀವೆಷ್ಟು ಆಗ್ತೀರಾ ಎಷ್ಟು ಕೂಲ್ ಆಗ್ತೀರಾ ಎಷ್ಟು ಪೇಷನ್ಸ್ ಇಟ್ಕೊಳ್ತೀರಾ ಆವಾಗೇನಾಗುತ್ತೆ ಸಾಲ ತಿರ್ಲಿಕ್ಕೆ ಶುರು ಆಗುತ್ತೆ ಏನು ಸಮಸ್ಯೆ ಇಲ್ಲ ಈಗ ಅರ್ಥ ಆಯಿತು ನಿಮಗೆ ನೋಡಿ ಮಾಡ್ಕೊಂಡದ್ದು ನಾವೇ ತಾನೇ ಜಾತಕದಲ್ಲಿ ಅಂತೂ ಇಲ್ಲ ಅದು ಅಂತ ಅಂತ ಪ್ರಾಬ್ಲಮ್ ಬರಬೇಕಂತ ಜಾತಕದಲ್ಲಿ ಇಂಡಿಕೇಷನ್ ಇಲ್ಲ ಡಿಪ್ರೆಷನ್ ಇರುತ್ತೆ ಅದರಿಂದ ಹೊರ ಬರ್ಬೋದು ಬಟ್ ಇದು ಸಾಲ ಯಾಕೆ ಆಯಿತು ಯಾಕಂದರೆ ನೀವು ಇರುವುದೇ ಹಾಗೆ ಹಾಗಾದರೆ ನಿಮ್ಮ ಬಿಹೇವಿಯರನ್ನು ಚೇಂಜ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಯಾರ ಲಾಹ ಅಕ್ಷರದಿಂದ ಯಾರೆಲ್ಲ ಹೆಸರನ್ನ ಇಟ್ಟುಕೊಂಡಿದ್ದಾರೆ ಬಹಳ ವಿಶೇಷವಾಗಿ ನಾನು ಹೇಳ್ತೀನಿ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಚಂದ್ರ ಎಲ್ಲಿ ಪ್ಲೇಸ್ಮೆಂಟ್ ಇದ್ದಾನೆ ಅದನ್ನು ನೋಡ್ಕೊಳ್ಳಿ ಓಕೆನಾ ಚಂದ್ರ ಎಲ್ಲಿ ಪ್ಲೇಸ್ಮೆಂಟ್ ಇದ್ದಾನೆ ಬಹಳ ವಿಶೇಷವಾಗಿ ಸೊ ಚಂದ್ರ ಎಲ್ಲಿ ಪ್ಲೇಸ್ಮೆಂಟ್ ಇದ್ದಾನೋ ಅಲ್ವಾ ಚಂದ್ರ ಎಲ್ಲಿ ಪ್ಲೇಸ್ಮೆಂಟ್ ಇದ್ದಾನೋ ಆ ಚಂದ್ರ ಪ್ಲೇಸ್ಮೆಂಟ್ ಇದ್ದ ಜಾಗದಲ್ಲಿ ನಿಮ್ಮ ಒಂದು ಆ ಮನಸ್ಸು ಏನ್ ಅಲ್ಲೇ ಇರ್ತದೆ ಮತ್ತೆ ಅಲ್ಲಿ ಸಮಸ್ಯೆ ಕೂಡ ಅನುಭವಿಸ್ತೀರಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಚಂದ್ರ ಬಂದು ಪಂಚಮದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಹೆಸರು ಚಂದ್ರನ ಅಕ್ಷರದಿಂದ ಹೆಸರಿದೆ ಪಂಚಮದಲ್ಲಿ ಚಂದ್ರ ಇದ್ದಾನೆ ಯಾವಾಗಲೂ ಕೂಡ ಮಕ್ಕಳ ಬಗ್ಗೆ ಸ್ನೇಹಿತರ ಬಗ್ಗೆ ಪ್ರೀತಿ ಪ್ರೇಮದ ಬಗ್ಗೆಯೇ ಚಿಂತೆ ನಿಮ್ಮನ್ನು ಕಾಡ್ತಾ ಇರ್ತದೆ ಲೈಫ್ ಲಾಂಗ್ ಕೂಡ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟ್ ತಾನೆ ಆನಂತರ ಏನಾಗುತ್ತೆ ನಿಮಗೆ ಚಂದ್ರ ಒಂದು ವೇಳೆ ನಾಲ್ಕನೇ ಮನೆಯಲ್ಲಿದ್ದಾಗ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ನಿಮ್ಮ ಫುಡ್ಡಿನ ವಿಚಾರ ಇದೇ ನಿಮಗೆ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಚಂದ್ರ ಸಪ್ತಮದಲ್ಲಿ ಬಂದ್ಬಿಟ್ಟು ಆವಾಗ ನಿಮ್ಮ ಮದುವೆ ವಿಚಾರ ಇದು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಮದುವೆಯಲ್ಲಿ ಸಮಸ್ಯೆಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸಮಸ್ಯೆಗಳು ಆನಂತರ ವಿದೇಶ ಯಾತ್ರೆಯಲ್ಲಿ ಸಮಸ್ಯೆಗಳನ್ನು ನೀವು ಅಂತ ಒಂದು ಇಂಡಿಕೇಶನ್ ಇದೆ ಹತ್ತನೇ ಮೇಲೆ ಚಂದ್ರ ಬಂದ್ಬಿಟ್ಟ ಅವಾಗ ಏನಾಗುತ್ತೆ ಹತ್ತನೇ ಮೇಲೆ ಚಂದ್ರ ಯ ರ ಲ ವಾಹ ಹಕ್ಷರ ಹೆಸರಿದೆ ಟೆನ್ ಥೌಸಲ್ಲಿ ಅಲ್ಲಿ ಚಂದ್ರ ಇದ್ದಾನೆ ಅಂದಾಗ ನಿಮ್ಮ ಕ್ಯಾರಿಯರ್ ಅಂದ್ರೆ ನಿಮ್ಮ ಪ್ರೊಫೆಷನ್ ಲೈಫ್ ಏನು ಅದು ಪ್ರಾಬ್ಲಮ್ ಒಳಗಾಗುತ್ತೆ ಅಥವಾ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಎಷ್ಟೇ ಒಳ್ಳೆಯದಾದರೂ ಕೂಡ ನಿಮಗೆ ಅದರಲ್ಲಿ ಒಂದು ರಿಸಲ್ಟ್ ಬರುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಇಂಡಿಕೇಶನ್ ಅಲ್ಲ ಯಾವಾಗ್ಲೂ ಚಿಂತೆಯನ್ನು ನೀವು ಅನುಭವಿಸಿ ಅಂತ ಒಂದು ಇಂಡಿಕೇಶನ್ ಇದೆ ಈ ರೀತಿಯಾಗಿ ಇದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಅಲ್ವಾ ಹಾಗಾದ್ರೆ ಈ ಸಮಸ್ಯೆಗಳಿಂದ ಹೊರಬರುದು ಹೇಗೆ ಅಲ್ವಾ ನೋಡಿ ಜಾತಕದಲ್ಲಿ ಚಂದ್ರ ಚಂದ್ರ ಯಾವತ್ತು ಚೆನ್ನಾಗಿರ್ಬೇಕಾಯ್ತು ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ರೇನೆ ನಿಮಗೆ ಎಲ್ಲಾ ರೀತಿಯ ಮ್ಯಾನಿಫೆಸ್ಟೇಷನ್ ಏನು ಅದಾಗುತ್ತೆ ಚಂದ್ರ ಚೆನ್ನಾಗಿಲ್ಲ ಅಂದಾಗ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ರೈಟ್ ತಾನೇ ಅದಕ್ಕೆ ಚಂದ್ರನನ್ನ ಚೆನ್ನಾಗಿಟ್ಕೊಳ್ಬೇಕು ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅದಕ್ಕೆ ಏನು ಹೇಳುದು ತಾಯಿಯನ್ನು ತುಂಬಾ ಪ್ರೀತಿಸಿ ತಾಯಿ ಜೊತೆಗೆ ಇರಿ ತಾಯಿಯನ್ನು ಅಪ್ಪಿಕೊಳ್ಳಿ ತಾಯಿಯ ಸೇವೆ ಮಾಡಿ ತಾಯಿಗೆ ಏನು ನೀಡು ಅದನ್ನು ತಂದುಕೊಡಿ ಅವರಿಗೆ ಅವಶ್ಯಕತೆ ಏನು ಅದನ್ನು ಅವರಿಗೆ ಅವರನ್ನು ತುಂಬಾನೇ ಪ್ರೀತಿಸಿ ಮುದ್ದಿಸಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಆವಾಗ ಏನಾಗುತ್ತೆ ಚಂದ್ರನಿಗೆ ಏನು ಬಲ ಇಲ್ಲ ಚಂದ್ರ ಬಲ ಪಡ್ಕೊಂಡ್ ಬಿಡ್ತಾನೆ ಚಂದ್ರ ಎನರ್ಜೈಸ್ ಆಗ್ಬಿಡ್ತಾನೆ ಅವಾಗ ಏನಾಗುತ್ತೆ ಚಂದ್ರನಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅದರಲ್ಲಿ ಕೂಡ ಯಾರೆಲ್ಲ ಯಾರ ಲಾಹ ಅಕ್ಷರ ಹೆಸರಿಟ್ಕೊಂಡಿದೀರಾ ಅವರೆಲ್ಲರಿಗೂ ಕಂಪಲ್ಸರಿಯಾಗಿ ಅನ್ವಯ ಆಗುತ್ತೆ ಅವ್ರು ಅದನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಡಿಪ್ರೆಷನ್ ಹೊಟ್ಟು ಹೋಗ್ತೀರಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮನೆ ಮಾಡಲಿಕ್ಕೆ ನಿಮ್ಮನ್ನ ಬಿಡಲ್ಲ ಯಾವಾಗ ಮನೆ ಮಾಡ್ತೀರಾ ತಾಯಿ ಜೊತೆಗೆ ಇದ್ದಾಗ ತಾಯಿಯ ಅವಶ್ಯಕತೆಗಳನ್ನ ಪೂರೈಕೆ ಮಾಡಿದಾಗ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ ವಾಹನ ತಗೊಳ್ಳೋ ಯೋಗ ಕ್ರಿಯೇಟ್ ಆಗುತ್ತೆ ಜಾಗ ಮಾಡುವಂತಹ ಯೋಗ ಕ್ರಿಯೇಟ್ ಆಗುತ್ತೆ ಪ್ರಾಪರ್ಟಿಯ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಅಥವಾ ಮನೆ ವಿಚಾರ ಭೂಮಿ ವಿಚಾರ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದೆ ಅದು ಕೂಡ ನಿವಾರಣೆ ಆಗುತ್ತೆ ಯಾವಾಗ ನೀವು ತಾಯಿಯ ಜೊತೆಗಿರ್ತೀರ ತಾಯಿಯನ್ನು ಪ್ರೀತಿಸ್ತೀರ ತಾಯಿಯ ಅವಶ್ಯಕತೆಗಳನ್ನು ನೀವು ನಿಭಾಯಿಸ್ತೀರ ಆವಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ವರೆಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೇ ತಂದೆ ಮತ್ತು ತಾಯಿ ಇಬ್ಬರು ಕೂಡ ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ತೇನೆ ಸೊ ಅದನ್ನು ಯಾವತ್ತೂ ಕೂಡ ನೆನಪಿಟ್ಕೊಳ್ಳಿ ದಯವಿಟ್ಟು ನೀವು ಹೊರಗಡೆ ದೇವರನ್ನ ಹುಡುಕುವುದಕ್ಕಿಂತ ಮನೆಯಲ್ಲೇ ಹುಡುಕಿ ಆಗಿದೆ ತಂದೆಯೇ ಒಂದು ರೂಪದಲ್ಲಿ ಅದು ಈಶ್ವರನ ಸ್ವರೂಪದಲ್ಲಿರ್ತಾರೆ ಮತ್ತು ತಾಯಿ ಪಾರ್ವತಿ ಸ್ವರೂಪದಲ್ಲಿರ್ತಾರೆ ಹಾಗಾದರೆ ಇಬ್ಬರನ್ನು ನೀವು ಸರಿಯಾದ ವೇಲಿ ಪ್ರೀತಿಸಿದರೆ ಅವರಿಗೆ ಬೇಕಾದ ಹಾಗೆ ಇದ್ದರೆ ಎದುರು ಯಾವತ್ತಿದ್ರು ಕೂಡ ನೀವು ಬಚ್ಚ ಅಂದ್ರೆ ಮಕ್ಕಳಾಗಿಯೇ ಇರಬೇಕಾಗುತ್ತೆ ಅವರಿಗೆ ವಯಸ್ಸಾಗಲಿ ಅವ್ರಿಗೆ ಏನು ಬೇಕಾದ್ರಾಗಲಿ ಆಗಲಿ ಎದುರು ನೀವು ಸಣ್ಣ ಮಕ್ಕಳೇ ಅವರು ಹೊಡೆದ್ರು ಕೇಳಿಸ್ಕೊಳ್ಬೇಕು ಅದು ನಿಮ್ಮ ಅದೃಷ್ಟ ಅವರು ಬೈದ್ರೂ ಕೇಳಿಸ್ಕೊಳ್ಬೇಕು ಅದು ನಿಮ್ಮ ಅದೃಷ್ಟ ಬಹಳ ವಿಶೇಷವಾಗಿರುವಂಥದ್ದು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಊರಿಗೆ ಅರಸನಾದರೂ ಕೂಡ ತಾಯಿಗೆ ಮಗನೇ ನೀವು ಏನೇ ಇದ್ರೂ ಕೂಡ ಓಕೆನಾ ನೀವು ಊರಿಗೆ ಅರಸನಾಗಿರ್ಬೋದು ಅದು ಏನು ಬೇಕಾದ್ರೂ ಇರಲಿ ನಿಮ್ಮ ಹೊರಗಡೆ ಯಾವುದೇ ರೀತಿಯ ಆಕ್ಟಿವಿಟೀಸ್ ಇರಲಿ ಹೊರಗಡೆ ಎಷ್ಟೇ ದೊಡ್ಡ ರಾಜನಾಗಿರಲಿ ಎಷ್ಟೇ ದೊಡ್ಡ ಅಧಿಕಾರ ಅಧಿಕಾರಿ ಆಗಿರಲಿ ಬಟ್ ತಂದೆ ತಾಯಿ ಎದುರು ಬಂದಾಗ ನೀವು ಅಲ್ಲಿ ಸರೆಂಡರ್ ಆಗಬೇಕಾಗುತ್ತೆ ನೀವು ಅವ್ರಿಗೆ ಶಿರಸ ಬಾಗಿ ನಮಸ್ಕಾರ ಮಾಡ್ಬೇಕಾಗುತ್ತೆ ಅಲ್ವಾ ಇಲ್ಲಾಂದ್ರೆ ಅವ್ರೇನಾದ್ರೂ ಹೇಳ್ತಾರೆ ತಂದೆ ಏನಾದ್ರು ಹೇಳ್ತಾರೆ ಅಲ್ವಾ ನೋಡಪ್ಪ ಮಗ ಈ ರೀತಿ ಮಾಡಿ ಈ ರೀತಿ ಮಾಡಿ ಯಾಪಾ ನಿನಗೀಗ ವಯಸ್ಸಾಗಿದೆ ನೀನೆಲ್ಲ ಇದನ್ನು ಹೇಳಲಿಕ್ಕೆ ಹೋಗ್ಬೇಡ ನನಗೆಲ್ಲ ಗೊತ್ತಿದೆ ಏನು ಮಾಡಬೇಕಂತ ತೋ ಏನಾಯಿತು ಅಹಂ ಬಂದುಬಿಡ್ತೀಗ ನಿಮ್ಮಲ್ಲಿ ರೈಟ್ ತಾನೆ ಓಕೆ ತಂದೆ ಎಷ್ಟು ಚೆನ್ನಾಗಿ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ ಮುದ್ದು ಮಾಡಿದ್ದಾರೆ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ ಇಷ್ಟು ಎಜುಕೇಷನ್ ಕೊಡಿದೆ ಅದೆಲ್ಲ ನಿಮಗೆ ಯಾವುದು ಗೊತ್ತಿಲ್ಲ ಈಗ ಅಲ್ವಾ ಅವ್ರು ಒಂದು ಮಾತು ಅಂದಾಗ ನೀವು ಈಗ ಬಿಸಿ ಆಗಿಬಿಟ್ರಿ ಗರಮಾಗಿಬಿಟ್ರಿ ನಿಮಗೆ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಯಿತು ರೈಟ್ ತಾನೆ ಸೊ ಇದು ತಪ್ಪು ಅಂತ ಹೇಳ್ತೇನೆ ಅದಕ್ಕೆ ಯಾವತ್ತಿದ್ರು ಕೂಡ ತಾಯಿ ಎದುರಿಗೆ ತಂದೆ ಎದುರಿಗೆ ಆಗಿರಿ ಯಾಕಂದರೆ ಇಡೀ ಪ್ರಕೃತಿಯ ಎನರ್ಜಿ ಅನ್ನುಂಟು ಇಡೀ ಪರಮಾತ್ಮನ ಎನರ್ಜಿ ಅನ್ನುಂಟು ಅದರಲ್ಲೇ ಇ ಅಡಕವಾಗಿರುವಂಥದ್ದು ಅದನ್ನು ನೀವು ಪಡ್ಕೊಳ್ತೀರಾ ಈ ಅಕ್ಷರದಿಂದ ಇಟ್ಕೊಂಡಿದ್ರೆ ಹೆಸರಿಟ್ಕೊಂಡಿದ್ರೆ ಅವ್ರಿಗೆ ಬಿಡ್ತಾರೆ ಅವ್ರಂತೆಲ್ಲ ಪ್ರತಿಯೊಬ್ಬರು ಗೆಲ್ತಾರೆ ಬಟ್ ಇವ್ರಿಗಂತೂ ಅದು ಬಹಳ ಅವಶ್ಯಕವಾಗಿ ಬೇಕು ಅಂತ ಹೇಳ್ತೇನೆ ಇಲ್ಲಾಂದ್ರೆ ನಿಮಗೆ ಡಿಪ್ರೆಷನ್ಗೆ ಹೊಟ್ಟು ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತದೆ ಓಕೆನಾ ಹಾಗಾದರೆ ಯಾರ ಅಕ್ಷರನ ಹೆಸರು ಹೆಸರಿಟ್ಕೊಂಡ್ರೆ ಏನ್ ಮಾಡಬೇಕು ಏನು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಬೇಕು ಅದು ಗೊತ್ತಾಯ್ತು ನಿಮಗೆ ಆನಂತರ ಏನ್ ಮಾಡಬೇಕು ಪ್ರತಿದಿನ ನೀರಿಗೆ ಹಾಲನ್ನಾಗಿ ಸ್ನಾನ ಮಾಡೋದು ಇದನ್ನು ಪ್ರತಿಯೊಬ್ಬರಿಗೂ ಕೂಡ ನಾನು ಸಜೆಸ್ಟ್ ಮಾಡ್ತೇನೆ ಪ್ರತಿಯೊಬ್ರು ಕೂಡ ಪ್ರತಿದಿನ ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನು ನೀರಿಗೆ ಹಾಕಿ ಸ್ನಾನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಚಂದ್ರ ಮಹಾರಾಜರಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವಿಟಿ ಒಂದಷ್ಟು ಆ ಬ್ಯಾಡ್ ಏನು ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಚಂದ್ರನ ಮಂತ್ರ ಓಂ ಸೌಮ್ ಸೋಮಾಯ ನಮಃ ಬೇರೆ ಬೇರೆ ಮಂತ್ರ ಇದೆ ಬಟ್ ಓಂ ಸೌಮ್ ಸೋಮಾಯ ನಮಃ ಈ ಮಂತ್ರ ಬಹಳ ವಿಶೇಷವಾಗಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಈ ಮಂತ್ರದ ಜಪವನ್ನು ಪ್ರತಿದಿನ ನೀವು ಮಾಡಿದಾಗ ಏನಾಗುತ್ತೆ ಈ ಹೆಸರನ್ನ ಯಾರು ಇಟ್ಕೊಂಡಿದ್ದಾರೆ ಅವರು ಗೆಲ್ಲಲಿಕ್ಕೆ ಶುರು ಮಾಡ್ತಾರೆ ಟ್ರೈ ಮಾಡಿ ನೋಡಿ ವಿದಿನ್ ಮಂತ್ ಅಲ್ಲಿ ನಿಮಗೆ ರಿಸಲ್ಟ್ ಕಂಡು ಬಂದಿಲ್ಲ ಅಂದ್ರೆ ನನಗೆ ಹೇಳಿ ನೀವು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಅದು ರಿಸಲ್ಟ್ ಬಂದ ಯಾಕಂದ್ರೆ ನಿಮ್ಮ ರೂಲಿಂಗ್ ಪ್ಲಾನೆಟ್ ಚಂದ್ರ ಅಲ್ವಾ ಯಾರ ಅಕ್ಷರ ಹೆಸರಿಟ್ಕೊಂಡಿದ್ರಾ ನಿಮ್ಮ ರೂಲಿಂಗ್ ಪ್ಲಾನೆಟ್ ಅದು ಚಂದ್ರ ಹಾಗಾದ್ರೆ ಆ ಮಂತ್ರ ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ಜಪ ಮಾಡಿ ಚಂದ್ರನನ್ನ ಸ್ಯಾಟಿಸ್ಫೈಡ್ ಮಾಡಿದಿರ ತಾಯಿ ಜೊತೆಗೆ ರಿಲೇಶನ್ ಚೆನ್ನಾಗಿದೆ ತಂದೆ ಜೊತೆಗೆ ರಿಲೇಶನ್ ಚೆನ್ನಾಗಿದೆ ಹಾಗಾದ್ರೆ ನಿಮ್ಗೆ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನೋ ಅಲ್ವಾ ನಿಮಗೆ ದಾರಿ ಕಂಡು ಬರುತ್ತೆ ನೀವೇನು ಮಾಡ್ಬೇಕಂತ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಅತ್ಯುತ್ತಮದ ರಿಸಲ್ಟ್ ಅನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತೀರಾ ಇನ್ನು ಯಾರಲ್ಲಾವು ಅಕ್ಷರನ ಹೆಸರಿಟ್ಕೊಂಡಾಗ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಲಗ್ನ ಚೇಂಜ್ ಆಗ್ತಾ ಹೋದಾಗೆ ಓಕೆ ನೀವು ಯಾವ ಹುಟ್ಟಿದಂಥ ಲಗ್ನ ಯಾವುದಿದೆ ಅಂದರೆ ನಿಮ್ಮ ಮೊದಲನೇ ಮನೆಯಲ್ಲಿ ಯಾವ ನಂಬರ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮಿಥುನ ಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಓಕೆನಾ ಮಿಥುನ ಲಗ್ನದ ಜಾತಕ ನಿಮ್ಮ ಹೆಸರು ಬಂದು ಯಾರ ಲಾ ವಾ ಹ ಅಕ್ಷರದಿಂದ ಹೆಸರು ಇಟ್ಕೊಂಡಿದ್ದೀರ ಅಂತ ಇಟ್ಕೊಳ್ಳೋಣ ಮಿಥುನ ಲಗ್ನ ಜಾತಕ ಚಂದ್ರನ ಮೇಲಿಂದ ಹೆಸರಿದೆ ನಾನು ಹೇಳ್ತೀನಿ ತಾಯಿ ಜೊತೆಗೆ ಯಾವಾಗಲೂ ಡಿಸ್ಪ್ಯೂಟ್ ಆಗುತ್ತೆ ನಿಮಗೆ ತಾಯಿ ಅನಾರೋಗ್ಯದಲ್ಲಿರ್ತಾರೆ ನಿಮ್ಮ ಮನೆ ರೋಗಗ್ರಸ್ತವಾಗುತ್ತೆ ನೀವು ಆ ಟೆನ್ಷನ್ನಲ್ಲೇ ಜೀವನ ಕಳಿಬೇಕಾಗುತ್ತೆ ಈ ಪರಿಸ್ಥಿತಿ ನೀವು ಅನುಭವಿಸಬೇಕಾಗುತ್ತೆ ಅರ್ಥ ಆಯ್ತಾ ನಿಮಗೆ ಹಾಗಾದ್ರೆ ಮಿಥುನ ಲಗ್ನದವರಿಗೆ ಯಾರ ಲಾ ಅಕ್ಷರ ಏನು ಅದು ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಲ್ಲ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ತಾಯಿಗೆ ಕ್ರೋನಿಕ್ ಡಿಸೀಸ್ ಅನ್ನ ಕ್ರಿಯೇಟ್ ಮಾಡಬಲ್ಲದು ಮನೆಯಲ್ಲಿ ಅಂತಹ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತಹ ಸಮಸ್ಯೆಗಳಿಂದ ನೀವು ಏನು ಮಾಡ್ತೀರ ಓದಾಡ್ತಾ ಹೋಗ್ತೀರ ಇಂಡಿಕೇಶನ್ ಇದೆ ಖುದ್ದು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಆವಾಗ ನಾನೀಗ ಕೆಲವು ಟೆಕ್ನಿಕ್ಸನ್ನು ಹೇಳಿದೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ 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 ಫೇವರೇಬಲ್ ಆಗುತ್ತೆ ರೈಟ್ ತಾನೆ ಸೊ ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸ್ತೀರ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕ ಬಂದು ಆ ಕುಂಭಲಗ್ನದ ಜಾತಕ ಅಂತ ಇಟ್ಕೊಂಡು ಓಕೆನಾ ಲಗ್ನ ಜಾತಕ ಕುಂಭಲಗ್ನದ ಜಾತಕ ಹೆಸರು ಬಂದು ಯಾರ ಲಾವಾಹ ಅಕ್ಷರ ಓಕೆನಾ ಕುಂಭಲಗ್ನ ಜಾತಕ ಹೆಸರು ಬಂದು ಯಾರ ಲಾವಾಹ ಅಕ್ಷರ ಹೆಸರಿದೆ ನಿಮಗೆ ಈಗೇನಾಗುತ್ತೆ ಗೊತ್ತಾ ನಿಮಗೆ ನಿಮ್ಗೆ ಯಾವಾಗಲೂ ಚಿಂತೆ ದುಡ್ಡು ಮಾಡಬೇಕಂತ ಓಕೆ ನಾ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಒಳ್ಳೆ ಮನೆ ಕಟ್ಟಬೇಕು ದುಡ್ಡು ಮಾಡಬೇಕು ಈ ಚಿಂತೆ ನಿಮ್ಮನ್ನು ಸದಾ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ತಪ್ಪಂತೂ ಖಂಡಿತ ಅಲ್ಲ ಅಲ್ವಾ ಅಥವಾ ಪ್ರಯತ್ನ ಮಾಡ್ಬೋದು ನೀವು ಆನಂತರ ಮನೆಯನ್ನ ಚೇಂಜ್ ಮಾಡ್ಲಿಕ್ಕೂ ನೋಡ್ತೀರಾ ನೀವು ಮನೆಯನ್ನು ಚೇಂಜ್ ಮಾಡಬೇಕು ಬೇರೆ ಕಡೆಗೆ ಹೋಗಬೇಕು ದೊಡ್ಡ ಮನೆ ಮಾಡಬೇಕು ಅಲ್ಲ ಯಾಕಂದ್ರೆ ನೀವು ಸಣ್ಣ ಮನೆಯಲ್ಲಿರ್ತೀರಾ ಕುಂಭಲಗ್ನ ಜಾತಕ ಸಣ್ಣ ಮನೆಯಲ್ಲಿ ಇರ್ತೀರ ದೊಡ್ಡ ಮನೆಗೆ ಹೋಗಬೇಕು ಈ ಚಿಂತೆ ನಿಮ್ಮನ್ನು ಸದಾ ಕಾಲ ಕಾಡ್ತಾ ಇರ್ತದೆ ಜೊತೆಗೆ ದುಡ್ಡಿನ ಸಮಸ್ಯೆಗಳು ಕೂಡ ಸದಾ ಕಾಲ ನಿಮ್ಮನ್ನು ಕಾಡುತ್ತೆ ಎಷ್ಟು ಹಣ ಬರುತ್ತೆ ಅದು ಖರ್ಚಿಗೆನೇ ಸಾಕು ಅಂತ ಆಗಿರ್ತದೆ ಆವಾಗ ನಾನು ಹೇಳಿದ ಒಂದಷ್ಟು ಟೆಕ್ನಿಕ್ಸ್ ಅನ್ನ ನೀವು ಫಾಲೋ ಮಾಡಿಕೊಂಡಾಗ ಮೇ ಬಿ ಆ ಸಮಸ್ಯೆಯಿಂದ ಹೊರಬರುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತೆ ಮಾತಾಡಲಿಕ್ಕೆ ಬಹಳಷ್ಟು ವಿಚಾರಗಳಿವೆ ಆನಂತರ ಬಹಳಷ್ಟು ರಹಸ್ಯಗಳಿವೆ ನಿಮ್ ಜೊತೆ ಹಂಚಿಕೊಳ್ಳಿ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರ್ತಾ ಉಂಟಪ್ಪ ಏನು ಮಾಡಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ